ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಯ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತೆ ಅಥರ್ವೋಭಿನೇದು ತಂ ಸರ್ವಭೂತಹೃದಯಂ ನಿಮಾನತೋಸ್ಮಿ ವಂದೇ ವೇದಾಂತವೇದ್ಯಂ ನಹಿಗಿರಿನಿಲಯಂ ವಾಸುದೇವಾಭಿಧೇಯಂ ವಿಶ್ವಾನಂದಂ ವರೇಣ್ಯಂ ವಿಧುರವಿನಯನಂ ವಿಶ್ವಕರ್ತಾರಮೀಶಂ ವಾಗೀಶಂ ವಾಗತೀತಂ ವಿಧಿಭವವಿನುತಂ ವೈಜಯಂತೀ ಸ್ರಗಾಢ್ಯಂ ಶ್ರೀವಾಸಂ ವೆಂಕಟೇಶಂ ವಿನತಭಯಹರಂ ಯಶಶೀಲಾಗ್ರವಾಸಂ ಶ್ರೀಮಂತಂ ಶ್ರೀನಿವಾಸಂ ಸುರನರಶರಣಂ ಸುಂದರಂ ಶಾಂತಮೂರ್ತಿಂ ಸಂಸೇವ್ಯಂ ಯೋಗಿವರ್ಯೈಃ ಜಿತಮನವಚನೈಃ ತ್ಯಕ್ತಭೋಗಾಭಿಲಾಷೈಃ ಅಪ್ರಾಪ್ಯಂ ದೂರದೂರಂ ಕುಮತಿ ಕುಹಕಿನಾಂ ಮೋಹಸಂಸಾರ ಸಿಂಧೌ ವಂದೇಹಂ ವೆಂಕಟೇಶಂ ಕಲಿಯುಗವರದಂ ಸರ್ವದಾ ಸ್ವಾತ್ಮಬಂಧುಂ ವಿವಿಧ ನಿಗಮಸಾರೇ ವಿಶ್ವರಕ್ಷೈಕಧೀರೇ ವೃಷಶಿಖರಿಬಿಹಾರೇ ವಕ್ಷಸಾಶ್ಲಿಷ್ಟದಾರೇ ಭಗವತಿ ಯದು ವೀರೇ ಭಕ್ತಬುದ್ಧೇರ ದೂರೇ ಭವತು ಚರಮುದಾರೇ ಭಾವನಾ ನಿರ್ವಿಕಾರೇ ಸುರಭಿತಮತಮಾಲಸ್ತೋಮಪುಷ್ಯದ್ರಸಾಲ ಪ್ರಖರ ತಿಲಕಸಾಲ ಪ್ರೇಟ ಸುಷ್ಟುದ್ರುಮಾಲ ಶಿತಸಮವನಶೀಲ ಶ್ರೀಶಲೀಲಾನುಕೂಲ ಶಿಥಿಲಿತಭವಮೂಲ ಸೇವ್ಯತಾಂ ಶೇಷಶೈಲ ಮೂಕಾರಬ್ಧಂ ಕಮಪದಿರಶ್ಲೋಕಮಾಕರ್ಣಯಂತಿ ಶ್ರದ್ಧಾಳುಸ್ತಂ ವಿಲಿಖತಿ ಗುಣೈಃ ಶ್ಲಾಘಯ ವೀಕ್ಷತೆಂಧ ಅಧ್ಯಾರೋಹತ್ಯ ಸಹಸಃ ಪಂಗುರಪಿ ಅದೃಶೃಂಗಂ ಸಾಂದ್ರಾಲಸ್ಯಾಃ ಶಿಶುಭರ್ಣತೋ ಮಂದ ಮಂದಂತಿ ವಂದ್ಯಾ ಕಣ್ಣನಡಿಯಣೈಯಮಕ್ಕೆ ಕಾಟುಂ ವರ್ಪಿ ಕಡುವಿನಯರ್ ಎರುವಿನಯಂ ಕಡಿಯುಂ ವೆರ್ಪೆ ತಿಣ್ಣಮಿದು ವೀಡನ್ನತ್ತಿಹಳುಂ ವೆರ್ಪೆ ಚಳಿಂದ ಪೆರುಂತೀರ್ಥಂಗಳ್ ಶರಿಂದ ವೆರ್ಪೆ ಪುಣ್ಯತ್ತಿನ್ ಪೊಹಲಿದನ ಪುಹಳುಂ ವೆರ್ಪೆ ಪೊನ್ನುಲಹಿಲ್ ಭೋಗಮೆಲ್ಲ ಶ್ರವಣ ಸ್ಮೃತ ಯದಂಗಾನಿ ಷಡಂಗಾನಿ ತಸ್ಮೈ ತಸ್ಯೈ ತಸ್ಮೈ ವಾಗಾತ್ಮನೇ ನಮಃ ಈಶಾನಾಂ ಜಗತಸ್ಯ ವೆಂಕಟಪತೇ ವಿಷ್ಣು ಪರಾಂ ಪ್ರೇಯಸೀಂ ತದ್ವಕ್ಷಸ್ಥಲ ನಿತ್ಯವಾಸರಸಿಕಾಂ ತತ್ಕ್ಷಾಂತಿ ಸಂವರ್ಧಿನೀಂ ಪದ್ಮಾಲಂಕೃತ ಪಾಣಿಪಲ್ಲವಯುಗಾಂ ಪದ್ಮಾಸನಸ್ಥಾಂ ಶ್ರಿಯಂ ವಾತ್ಸಲ್ಯಾದಿ ಗುಣೋಜ್ವಲಾಂ ಭಗವತೀಂ ವಂದೇ ಜಗನ್ಮಾತರಂ ಶ್ರೀಕೃಷ್ಣಾಯ ಪರಬ್ರಹ್ಮಣೀ ನಮಃ. ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಶ್ರೀ ವೆಂಕಟೇಶ್ವರನ ಲಗ್ನಪತ್ರಿಕಾ ಮಹೋತ್ಸವವನ್ನು ತಾವೆಲ್ಲ ತುಂಬ ಶ್ರದ್ಧೆಯಿಂದ ಆನಂದದಿಂದ ನಡೆಸಿಕೊಟ್ಟಿದ್ದೀರಿ. ಅದರಲ್ಲಿ ನಾನು ಕೂತು ನೋಡಿ ಸಂತೋಷಪಟ್ಟೆ. ನನ್ನ ಪಾತ್ರ ಏನು ಬಹಳ ಇರಲಿಲ್ಲ, ಎಲ್ಲೋ ಸ್ವಲ್ಪವೇನೇ ಪ್ರವಚನ ಇದ್ದಿದ್ದು. ಆಮೇಲೆ ಬಹಳ ಹೊತ್ತು ಅನೇಕರು ಫೋನ್ ಮೇಲೆ ಅನೇಕ ವಿಷಯಗಳನ್ನು ಹೇಳಿದರು. ಈಗ ಒಂದಿರಬಹುದಂತ ನಮ್ಮ ಕಲ್ಪನೆ ಇರಲಿಲ್ಲ. ನಮಗೇನು ಕಲ್ಪನೆಗಳು ಇರುವುದೇ ಇಲ್ಲ. ಕಲ್ಪನೆಗಳನ್ನು ಧ್ವಂಸ ಮಾಡುವುದಕ್ಕೆ ಸಂಸಾರ ಇರುವುದು. ಸಂಸಾರ ಅಂದರೆ ಮಾಡಿದ್ದೇ ಮಾಡುವುದು, ಮಲಗೋದು, ಏಳೋದು, ತಿನ್ನೋದು, ಓಡಾಡುವುದು, ಶುಷ್ಕವಾಗಿ ಸುತ್ತಾಡುವುದು, ಕಾಣದೇ ತಿರುಗಾಡಿದ ಹಾಗೆ. ಇದರೊಳಗೆ ಕಲ್ಪನೆ ಎಲ್ಲಿ ಬರುತ್ತೆ ನಿಮಗೆ? ಗಾಣದ ಎತ್ತಿಗೆ ಅಷ್ಟು ಕಲ್ಪನೆ ಬರಬಹುದು ನೋಡಿ. ಮೇಲಿದ್ದವನು ಚಾವಟಿಯಲ್ಲಿ ಹೊಡಿತಾನೆ, ಅದೇನು ಮಾಡ್ತಾ ಇದ್ದಾನೆಯೋ, ಎಣ್ಣೆ ಗಿಣ್ಣೆ ತೆಗಿತಾ ಇದ್ದ, ಇದಕ್ಕೇನು ಸಿಕ್ಕೋದಿಲ್ಲ. ಇದ್ರ ಪ್ರಾಣ ತೆಗಿತಾನೆ, ಎಣ್ಣೆಯನ್ನವರು ಮಾಡ್ತಾನೆ, ಅವನಿಗಿಂತ ಇದಕ್ಕೇನು ವ್ಯತ್ಯಾಸ ಅಂದರೆ ಅವನು ಅಷ್ಟೆ ಮಕ್ಕಿ ಕಾಮಕ್ಕಿ ದಿವಸ ಎಣ್ಣೆ ತೆಗಿತಾನೆ ಮಾಡ್ತಾನೆ, ಯಾರೂ ಬರೋದಿಲ್ಲ ಪ್ರವಚನಕ್ಕೆ.
ವಿಚ್ ಇಸ್ ಹೈಯರ್ ಲೈಫ್. ಭವತಾತೀತವಾದ ಮೌಲ್ಯಾತ್ಮಕವಾದ ಪ್ರಪಂಚ, ಭಗವಂತನನ್ನು ಅನುಭವಿಸುವ ಪ್ರಪಂಚ. ಅನೇಕರ ಭಾಗಕ್ಕೆ ಇಲ್ಲ, ಆ ಪ್ರಪಂಚ ಇಲ್ಲ ಅಂತಾರೆ. ಅದು ಇದೆ ಅಂತ ಮಾಡಿ ತೋರಿಸ್ತಾ ಇದ್ದೇವೆ ಈ ಪ್ರವಚನ ಮಾಲಿಕೆಯ ಎಲ್ಲ ಪ್ರವಚನ ಮಾಲಿಕೆಗಳಲ್ಲಿ. ದೈಹಿಕ ಆನಂದಕ್ಕೆ ಕಣ್ಣು ಕಿವಿ ಮೂಗು ಇಂದ್ರಿಯಗಳ ಸುಖಕ್ಕಿಂತ ಮೇಲ್ಪಟ್ಟ ಸುಖ ಮನಸ್ಸಿಗೆ ಮೇಲ್ಪಟ್ಟದ್ದು, ಭಗವತ್ ಸಂಬಂಧಿಯಾದದ್ದು, ಅಲೌಕಿಕವಾದದ್ದು, ಅಪ್ರಾಕೃತವಾದದ್ದು ಒಂದು ಇದೆ ಅನ್ನೋದು ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ವೆಂಕಟೇಶ್ವರನ ಕೃಪೆ ಇದೆ ಅಂತ ಅರ್ಥ ನಿಮಗೆ. ಅದೇ ಬರೋದಿಲ್ಲ ಅನೇಕರಿಗೆ ಮನಸ್ಸಿಗೆ. ಭಾರತವನ್ನು ಬಿಟ್ಟರೆ ಬೇರೆ ದೇಶಗಳಲ್ಲಿ ಬೆಟ್ಟದ ಬಗೆಗೇನು ಕಲ್ಪನೆ ಇರುತ್ತೆ ಅವರಿಗೆ? ಅಲ್ಲೆಲ್ಲ ಬೆಟ್ಟಗಳಿವೆ. ಆಂಡೀಸ್ ಇದೆ, ಸೌತ್ ಅಮೆರಿಕಾದಲ್ಲಿದೆ, ನಾರ್ತ್ ಅಮೆರಿಕಾದಲ್ಲಿದೆ, ನದಿಗಳು ಎಲ್ಲ ಕಡೆ ಇದೆ, ಭೂಮಿ ಇದೆ, ಆಕಾಶ ಇದೆ. ಅವು ಯಾವುದ್ರ ಬಗೆಗೂ ನಮ್ಮ ದೇಶದ ಒಂದು ಸಂಸ್ಕಾರದ ಪರಂಪರೆ ಬಿಟ್ಟವರಿಗೆ ಇವುಗಳ ಬಗೆಗೆ ಒಂದು ವಿಲಕ್ಷಣವಾದ ಅಪ್ರಾಕೃತವಾದ ಕಲ್ಪನೆ ಇರೋದಿಲ್ಲ. ನಮಗಿರೋದಕ್ಕೆ ಕಾರಣ ನಮ್ಮ ಪೂರ್ವಿಕರು ಆ ದಾರಿ ತೋರಿಸ್ಕೊಟ್ಟಿದ್ದಾರೆ. ಬೆಟ್ಟವನ್ನು ನೋಡ್ತೇವೆ, ಕೈ ಮುಗಿತೇವೆ, ವೆಂಕಟಾದ್ರೀಶ್ವರ ಅಂತ ಹೇಳ್ತೇವೆ, ಮನುಷ್ಯರಿಗೆ ಆ ಹೆಸರಿಡ್ತೇವೆ. ನದಿಯನ್ನು ನೋಡ್ತೇವೆ, ದೇವಿ ತಾಯಿ ಗಂಗೆ ಯಮುನೆ ಕಾವೇರಿ. ಮನುಷ್ಯರಲ್ಲಿ ಸ್ತ್ರೀಯರಿಗೆ ನದಿ ಹೆಸರಿಡ್ತೇವೆ, ಬೆಟ್ಟದ ಹೆಸರನ್ನು ಇಡ್ತೇವೆ. ಈ ಕಲ್ಪನೆ ಎಲ್ಲಿಂದ ಬಂತು? ನೀವು ಕಲ್ಪನೆ ಅಂದ್ರೆ ಇಲ್ಲದೇ ಇದ್ದದ್ದನ್ನು ನಾವು ಉಂಟು ಮಾಡುವುದು ಅಂತ ಅರ್ಥವಲ್ಲ, ತೆಗೆದಿಟ್ಟುಬಿಡಿ. ಇಮ್ಯಾಜಿನೇಷನ್ ಮತ್ತು ಫ್ಯಾನ್ಸಿ ಶಬ್ದಗಳಲ್ಲಿ ಇಂಗ್ಲೀಷಲ್ಲಿ ವ್ಯತ್ಯಾಸ ಹೇಳ್ತೇವೆ. ದೆವ್ವ ಬಿಡಿಸಿ, ಫ್ಯಾನ್ಸಿ ಮಾಡುವುದಂದ್ರೆ ಇಲ್ಲದೇ ಇದ್ದ ಕಲ್ಪನೆ ಮಾಡುವುದು. ಇಮ್ಯಾಜಿನೇಷನ್ ಅಂದರೆ ಪ್ರತಿಭಾ, ಎಲ್ಲೋ ಇದ್ದದ್ದು ನೆನಪಿಗೆ, ಮನಸ್ಸಿನ ಚಿತ್ರಪಟದ ಒಳಕ್ಕೆ ಬರಬೇಕು. ಪ್ರತಿಭಾತಿಮೆ ತತ್ರ ಕಾ ಪ್ರತಿಭಾತಿಮ. ಇಲ್ಲಿ ಅಕ್ಷರ ಕೇಳಿರ್ತೀರಿ. ಇನ್ನೊಂದು ದಿವಸ ನೀವು ತಿರುಪತಿಯ ಬೆಟ್ಟಕ್ಕೆ ಹೋದರೆ ಅಲ್ಲಿ ಅನುಭವದ ನೆನಪೆಂಬುದು ಉಂಟಾದರೆ ಅದಕ್ಕೆ ನಾವು ಪ್ರತಿಭೆ ಇಮ್ಯಾಜಿನೇಷನ್ ಅಂತ ಹೇಳ್ತೇವೆ. ಯು ಕಾಂಟ್ ಇಮ್ಯಾಜಿನ್ ವಾಟ್ ಯು ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ವಾಟ್ ಈಸ್ ಬಿಯಾಂಡ್ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಇಮ್ಯಾಜಿನ್. ಅನುಭವದೊಳಗೆ ಬಂದದ್ದನ್ನೇ ನಾವು ಮತ್ತೆ ಮೆಲಕು ಹಾಕುವುದಕ್ಕೆ ಇಮ್ಯಾಜಿನೇಷನ್ ಅಂತ ಹೇಳ್ತೇವೆ. ಆ ಇಮ್ಯಾಜಿನೇಷನ್ ಎಂಬುವುದು ಒಂದು ಅನುಭವವನ್ನು ಪೂರ್ತಿ ಮನಸ್ಸಿಗೆ ಇದ್ದದ್ದಿದ್ದ ಹಾಗೆ ತಂದುಕೊಡುವ ಶಕ್ತಿ ಹೊಂದಿರುವುದು. ಈ ಮನಸ್ಸಿಗೆ ದೇವರು ಕೊಟ್ಟಿರುವ ಒಂದು ವಿಲಕ್ಷಣವಾದ ಶಕ್ತಿ. ಯುಟೋಪಿಯಾ ಅಂದರೆ ಇದೆಲ್ಲ ನಾನು 30 ವರ್ಷ ಪಾಠ ಮಾಡಿದ್ದೀನಿ ಕಾಲೇಜಿನಲ್ಲಿ. ಕಲ್ಪನಾ ವಿಲಾಸದಲ್ಲಿ ಅಸಂಭಾವಿತವಾದ ಒಂದು ಲೋಕವನ್ನು ಸೃಷ್ಟಿ ಮಾಡಿಬಿಡುವುದು. ಅಸಂಭಾವಿತವಾದದ್ದು ಹೀಗೆ ನಡೆಯೋದಕ್ಕೆ ಶಕ್ಯವೇ ಇಲ್ಲ ಅನ್ನುವಂಥ ಒಂದು ಇಡೀ ಲೋಕವನ್ನು ಮನುಷ್ಯನ ಮನಸ್ಸಿನ ಹುಚ್ಚು ಶಕ್ತಿಯಿಂದ ಚಿತ್ರಿಸುವುದು. ಅದಕ್ಕೆ ಯುಟೋಪಿಯಾ ಅಂತ ಹೇಳ್ತೇವೆ. ಸರ್ ಥಾಮಸ್ ಮೋರ್ ಅಂತ ಒಬ್ಬ ಇದ್ದ, ಎಲಿಜಬೆತ್ ರಾಣಿ ಮೊದಲನೇ ರಾಣಿ ಕಾಲ 400-500 ವರ್ಷಗಳ ಹಿಂದೆ. ಅವನು ಯುಟೋಪಿಯಾ ಅನ್ನುವ ಗ್ರಂಥವನ್ನು ಬರೆದ. ಅದೊಂದು ಕಾದಂಬರಿ. ಅಲ್ಲಿಂದ ರಾಮರಾಜ್ಯ ಅಂದ್ರೆ ಯುಟೋಪಿಯಾ ಅಂತಾರೆ, ಪ್ರತಿಯೊಂದಕ್ಕೂ ಯುಟೋಪಿಯಾ ಅಂತಾರೆ. ಯುಟೋಪಿಯಾ ಶಬ್ದ ಬಂದದ್ದು ಆ ಗ್ರಂಥಕ್ಕೆ. ಎಲ್ಲಿ ಒಂದು ಸಿವಿಲೈಸೇಷನ್ ನಾಗರಿಕತೆಯಲ್ಲಿ ಮನುಷ್ಯರಿಗೆ ರೋಗ ಇಲ್ಲವೋ, ಎಲ್ಲಿ ಜಗಳ ಇಲ್ಲವೋ, ಎಲ್ಲಿ ವೈಷಮ್ಯ ಇಲ್ಲವೋ, ಎಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆಯೋ, ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಕೂಡಿರುವುದು, ಇಂಥದ್ದೊಂದು ಲೋಕದ ಕಥೆಯನ್ನು ಅವನು ಇಲ್ಲದೇ ಇದ್ದದ್ದನ್ನು ಬರೆದ. ಅದಕ್ಕೆ ಯುಟೋಪಿಯಾ ಅಂತಾರೆ. ರಾಮರಾಜ್ಯ ಅನ್ನೋದು ಯುಟೋಪಿಯಾ ಅಲ್ಲ, ಸಂಭಾವ್ಯವಾದದ್ದನ್ನು ಬರೆಯುವುದು ಯುಟೋಪಿಯಾ ಅಲ್ಲ, ಅಸಂಭಾವಿತವಾದದ್ದನ್ನು ಅವನು ಬರೆದ. ಅವನನ್ನು ಭಾಷೆ ಮಾಡಿ ಆಮೇಲೆ 100-150 ವರ್ಷದ ಮೇಲೆ ಸ್ಯಾಮ್ಯುಯಲ್ ಬಟ್ಲರ್ ಅಂತ ಒಬ್ಬ ಇಂಗ್ಲೀಷ್ನಲ್ಲಿ ಯರ್ವಾನ್ ಅಂತ ಒಂದು ಕಾದಂಬರಿ ಬರೆದ. ಯರ್ವಾನ್ ಕೇಳಿದ್ದೀರಾ? ERE WHON. ಆ ಕಡೆಯಿಂದ ಓದಿದ್ರೆ ನೋವೇರ್ ಅಂತಾಗತ್ತೆ ಅದು. ಎಲ್ಲೂ ಇಲ್ಲದೆ ಸಾಮ್ರಾಜ್ಯ ಅದು ಎಷ್ಟು ಜನರಿಗೆ ಹುಚ್ಚು ಹಿಡಿಸ್ತು ಅಂದರೆ ಅದು ಕಥೆ ಮುಗಿಸಿದ್ದು ಅವರಿಗೆ ಇಷ್ಟ ಬರಲಿಲ್ಲ. ತಿರುಗಿ ಅವನಿಗೆ ಅರ್ಜಿ ಹಾಕಿದರು. ಅವನು ಯರ್ವಾನ್ ರಿವಿಸಿಟೆಡ್ ಅಂತ ಇನ್ನೊಂದನ್ನು ಬರೆದ. ಅದು ಸ್ವಲ್ಪ ಯದ್ವಾ ತದ್ವಾ. ಆ ಸಾಮ್ರಾಜ್ಯದಲ್ಲಿ
ಯಾರಿಗಾದರೂ ರೋಗ ಬಂದರೆ ಶಿಕ್ಷೆ, ರೋಗ ಬರತಕ್ಕದ್ದಲ್ಲ, ಹುಚ್ಚು ಬಂದರೆ ಕ್ಷಮ್ಯವಾದದ್ದು ಅಂದರೆ. ಇವತ್ತು ಇಲ್ಲಿ ನಮ್ಮ ಕನ್ನಡದಲ್ಲಿ ರಾವ್ ಬಹದ್ದೂರ್ ಅಂತ ಒಬ್ರು ಬರೆದ್ರು ನೋಡಿ, ರಾಮಾಯಣ ಅದು ಅಂಥದ್ದೇ. ಆದ್ರಿಂದ ಇದು ಇಮ್ಯಾಜಿನೇಷನ್ ಮತ್ತು ಹೇಳಿ ಪ್ರಶ್ನೆ ಇದೆಯಾ. ಫ್ಯಾನ್ಸಿ ಅಂದರೆ ಮನುಷ್ಯನ ಮನಸ್ಸಿಗೆ ಹುಚ್ಚು ಹಿಡಿದ್ರೆ ಇಲ್ಲದೆ ಇದ್ದರೆ ಅಸಂಬದ್ಧ ಗೊಂದಲವನ್ನು ಮಾಡಿ ಜಂಬುಲಪ್ ಮಾಡ್ತೇವಲ್ಲ, ಅದೊಂಥರ ಕನಸು. ಅದು ನನಸಾಗದೇ ಇರುವಂತಹ ಕನಸು, ಅಸಂಭಾವಿತವಾದ ಕನಸು. ಒಬ್ಬ ತಾನು ಸತ್ತೋದ ಹಾಗೆ, ತನ್ನನ್ನು ತಾನೇ ಹೊತ್ತು ನಾಲ್ಕರಲ್ಲಿ ತಾನೂ ಒಬ್ಬ ಇದ್ದ ಹಾಗೆ ಆಗುತ್ತೆ. ಅಂದ್ರೆ ಎಲ್ಲರೂ ತಗೊಂಡೋಗಿಟ್ಟು ತಾನೇ ಬೆಂಕಿ ಹಚ್ಚು, ಅಯ್ಯೋ ನಾ ಸತ್ತೋದಲ್ಲ ಅಂತ ತಾನೇ ಅತ್ತ ಹಾಗೆ, ಮನೆಗೆ ಬಂದು ಅಯ್ಯೋ ನಾ ಹೋಗ್ಬಿಟ್ಟಲ್ಲ ನಾಲ್ಕು ಜನ ಜೊತೆಯಲ್ಲಿ ಹೇಳಿದ ಹಾಗೆ. ಇದು ಅಸಂಭಾವಿತವಾದದ್ದು, ಮೂರ್ಖತನ ಇದು. ಆದರೆ ಎಲ್ಲ ಅವತಾರಗಳು ಉದ್ದೇಶ ಮಾಡಿದ್ದು ಲೋಕದಲ್ಲಿ ಧರ್ಮ ಶಾಂತಿ ಸಮೃದ್ಧಿ ನೆಲೆ ಇರುವಂತಹ ರಾಜ್ಯ ಬೇಕು ಎಂಬುದಾಗಿ. ಇದು ಅಸಂಭಾವಿತವಲ್ಲ. ಮನುಷ್ಯ ಕನಸು ಕಾಣಬೇಕು, ಆ ಕನಸಿಗೆ ಅರ್ಥ ಇರಬೇಕು, ಅದು ಜೀವನದ ಚೌಕಟ್ಟಿನೊಳಗೆ ಬರಬೇಕು. ನಚ ಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ರಾಮಾಯಣದಲ್ಲಿ ರಾಮರಾಜ್ಯದ ವೈಭವ ಹೇಳುವಾಗ ಹೇಳ್ತಾರೆ, ನಚ ಸ್ವ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯಾಣಿ ಕುರುವತೆ. ರಾಮರಾಜ್ಯದಲ್ಲಿ ಸಣ್ಣ ಮಕ್ಕಳು ಸತ್ತು ದೊಡ್ಡವರೇ ಅವರಿಗೆ ಶ್ರಾದ್ದ ಮಾಡುವ ಕೆಟ್ಟ ಗತಿ ಇರಲಿಲ್ಲ. ಇದು ಸಂಭಾವಿತವೋ ಅಸಂಭಾವಿತವೋ, ವಯಸ್ಸಾದವರು ಹೋಗಬೇಕು. ರಾಮರಾಜ್ಯದಲ್ಲಿ ಯಾರೂ ಸಾಯ್ತಾಲೆ ಇರಲಿಲ್ಲ ಅಂತ ಬರೆದ್ರೆ ಅದು ಫ್ಯಾನ್ಸಿ. ಸಾಯ್ತಾ ಇದ್ರು ಯಾರು? ವಯಸ್ಸಾದವರು ಹೋಗ್ತಾ ಇದ್ರು. ನಚಸ್ಮ ವೃದ್ಧ ಬಾಲಾನಾಂ ಪ್ರೇತ ಕಾರ್ಯ, ಚಿಕ್ಕ ವಯಸ್ಸಿನವನು ಒಬ್ಬ ಸಾಯುವುದು, ದೊಡ್ಡವರೇ ಶ್ರಾದ್ದ ಮಾಡುವುದು, ಏನ್ರಿ ಇದು? ಎಂಥ ಅನ್ಯಾಯ ಉಂಟೆ ಅಂತ ಕೇಳ್ತೀರಿ. ಅದು ನಡೆದದ್ದು ರಾಮರಾಜ್ಯ ಮುಗಿಯಿತು ಅಂತ ಗಂಟೆ ಬಾರಿಸಿದಾಗಿ ಅವನ್ಯಾವನೊಬ್ಬ ರಾಮನಿಗೆ ಕಂಪ್ಲೇಂಟ್ ಕೊಡ್ತಾನೆ, ನೋಡಿ ಏನು ವಯಸ್ಸಾಗಿದೆ, ನನ್ನ ಮೊಮ್ಮಗ ಹೋಗ್ಬಿಟ್ಟ ಹೀಗಾಯ್ತು ಅಂದಾಗ ಎಲ್ಲ ಹುಡುಕಿ ಶೂದ್ರಕನ ಶೂದ್ರನ ಕಥೆ ಎಲ್ಲ ಬರುತ್ತೆ, ಶಂಭುಕನ ಕಥೆ ಬರುತ್ತೆ. ನೀವು ಧರ್ಮವನ್ನು ಹಿಡಿದು ಬಾಳಿದರೆ ಧರ್ಮದಿಂದ ಬಾಳುವುದಕ್ಕೆ ಬರುತ್ತೆ ಅನ್ನೋದು ಕಲ್ಪನೆಯಲ್ಲ, ಧರ್ಮದಿಂದ ಬಾಳೋಕೆ ಬರುತ್ತೆ ಅನ್ನೋದು ಸಾಧನೆ ಮಾಡಿ ತೋರಿಸಬಹುದು. ಈಗ ಸುಮಾರು 60 ವರ್ಷಗಳ ಹಿಂದೆ ನಾವೆಷ್ಟೇ ಒಪ್ಪದೇ ಇದ್ರು ಕೆಲವು ಅಂಶಗಳಲ್ಲಿ, ಇರಲಿ, ಮಹಾತ್ಮ ಗಾಂಧಿ ಅನ್ನೋರು ಇದ್ರು ಅಂದ್ರೆ ನಂಬ್ತಾರಿಯೇ? ಈಗ ಇವತ್ತಿನ ಹುಡುಗರು ನಂಬ್ತಾರಿಯೇ? ಕೈಯಿಂದ ನೂತು ಬಟ್ಟೆ ಹಾಕ್ಕೊಳ್ತಾ ಇದ್ರು, ಈಚಲು ಗಿಡಗಳನ್ನು ಕಳೀತಾ ಇದ್ರು, ಅಹಿಂಸೆ ಶಾಂತಿ ಅಂತ ಹೇಳಿದರು, ಸರಳವಾದ ಜೀವನವನ್ನು ಬೋಧಿಸಿದರು, ಗ್ರಾಮ ನೈರ್ಮಲ್ಯವನ್ನು ಹೇಳಿದರು, ಅಸ್ಪೃಶ್ಯತೆ ಅನ್ನೋದು ಶಾಪಾಪ ಬೇಡ ಅಂತ ಹೇಳಿದರು, ಮಾಡಿ ತೋರಿಸಿದರು. ಈ ಕೆಲ್ಲಕ್ಕೆ ನಾವು ಗಾಂಧಿಯವ್ರನ್ನ ಮೆಚ್ಚಿಕೊಳ್ತೇವೆ. ಅವರು ರಾಜಕೀಯಕ್ಕೆ ತಲೆ ಹಾಕಬಾರ್ದಾಗಿತ್ತು, ಅವ್ರ ಕ್ಷೇತ್ರ ಅಲ್ಲ. ಅವ್ರ ಕ್ಷೇತ್ರ ಅಲ್ಲದೇ ಇದ್ದದ್ದು ತಲೆ ಹಾಕಿ ಮೋಪ್ಲಾ ರೆಬೆಲಿಯನ್ನು ಎಲ್ಲಿಯೋ ಯಾರೋ ಖಲೀಫನ್ನ ತೆಗೆದ್ರು ಅಂತ ಇಲ್ಲಿ ಗಲಾಟೆ ಮಾಡಿ ಮುಸ್ಲಿಮರನ್ನ ಎಬ್ಬಿಸಿ ಅವ್ರಿಗೆ ಇದು ಮಾಡಿಕೊಟ್ಟು ದೇಶವನ್ನು ಅವ್ರದ್ದು ಚೂರು ಮಾಡಿ ಎಷ್ಟು ಹೊಲಸ ಮಾಡಿದರು. ಈ ಗಾಂಧಿಯೇ ಬೇರೆ, ಆ ಗಾಂಧಿಯೇ ಬೇರೆ. ಜನರು ಗಾಂಧಿಸಂ ಗಾಂಧಿಗೆ ಮಾರು ಹೋಗಿದ್ದ ಯಾತಕ್ಕೆ? ಆತ ಸರಳ ಜೀವನ ಹೇಳಿದ. ಭಾರತ ಮಾಡ್ಕೊಂಬಂದವನು ಇಂಗ್ಲೆಂಡಲ್ಲಿ ಹೋಗಿ ಮಂಡಿ ಮೇಲೆ ಪಂಚೆ ಉಟ್ಕೊಂಡು ಸರಳವಾದ ರೀತಿಯಲ್ಲಿ ಜೀವನ ಮಾಡೋಕೆ ಬರುತ್ತೆ, ಯಾಕಾಗೋದಿಲ್ಲ? ನಾವೆಲ್ಲ ನೋಡಿದ್ವು ಅಂತ ಜೀವನ. ಗಾಂಧಿ ಬರೋದು ಬೇಕಾಗಿರಲಿಲ್ಲ. ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಂದೆಯ ಮನೆಯಲ್ಲಿ ಒಂದು ಕುರ್ಚಿ ಇರಲಿಲ್ಲ, ಬಂದವ್ರು ನೆಲದ ಮೇಲೆ ಕೂಡಬೇಕು. ಅವರು ಕೃಷ್ಣಾಜನ ಮೇಲೆ ಕೂಡ್ತಾ ಇದ್ರು, ಅವರಿಗೆ ಕೈ ಕಾಲು ಮಂಡಿ ನೋವು ಇರಲಿಲ್ಲ. ಗಂಟೆ ಗಟ್ಟಲೆ ಕೂತ್ಕೊಂಡು ರಾಮಾಯಣ 6 ಗಂಟೆ 7 ಗಂಟೆ ಕಾಲ ಅಖಂಡವಾಗಿ ಪಾರಾಯಣ ಮಾಡುವವರು, ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು, ಇದೆಲ್ಲ ಇತ್ತು. ಮನೆಯಲ್ಲಿ ಶ್ರಾದ್ದ ಬಂದರೆ ರಾಟೆಗೆ ಹಗ್ಗ ಕಟ್ಟಿ ತಾವು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ದೇವರ ಪಾತ್ರೆ ಎಲ್ಲ ತಗೊಂಡು ಬಾವಿಗೆ ಇಳಿದು ಬಾವಿಯಲ್ಲಿ ಶುದ್ಧಿ ಮಾಡಿ ಮೇಲಕ್ಕೆ ಕಳಿಸ್ತಾ ಇದ್ರು. ಅದೆಲ್ಲ ಈಗ ನೋಡಿದ್ರೆ ನಮ್ಗೆ ಆಶ್ಚರ್ಯ ಅನಿಸಿ, ಬಾವಿ ಅಂದ್ರೆ ಏನಂತ ಕೇಳೋ ಸ್ಥಿತಿ ಇದೆ. ಈಗ ಬಾವಿ ಮುಚ್ಚುತ್ತಾ ಇದ್ದೇವೆ, ಕೆರೆ ಮುಚ್ಚುತ್ತಾ ಇದ್ದೇವೆ, ನದಿ ಮುಚ್ಚುತ್ತಾ ಇದ್ದೇವೆ. ಮನುಷ್ಯನ ಹುಚ್ಚಾಗಿದೆ ನೋಡ್ರಿ, ನದಿಗಳೇ ಹೋಯ್ತು, ಉಷತೀರಿ ಬಮ್ಮ ಆ ತರ. ಅದರಿಂದ ಇದಕ್ಕೆ ಅಂತ ಹೇಳ್ತೇವೆ, ಅದು ಕಲ್ಪುರೆ ಬೇರೆ, ಫ್ಯಾನ್ಸಿ. ಪ್ರಶ್ನೆ ಕೇಳಿದ್ರಿಂದ ಎಲ್ಲೋ ಹೋಗ್ಬಿಡ್ತೀವಿ ವಿಷಯ. ಇನ್ನೊಂದು ಕೆಲವು ವರ್ಷ ಹೋದ್ರೆ
ಇಲ್ಲಿ ಕೆಲವರು ಹೇಳ್ಬೋದು ಇಲ್ಲಿ ವೆಂಕಟೇಶ ವೈಭವ ನಡೆದಿದ್ದು ಅನ್ನೋದು ಬರೀ ಕಲ್ಪನೆ, ಅದೆಲ್ಲ ಇಲ್ಲ. ಎಲ್ಲರೂ ಉಂಟೇನ್ರಿ? ತಿರುಪ್ತಿ ಬೆಟ್ಟದ ಮೇಲಿರೋ ಒಂದು ದೇವ್ರ ವಿಗ್ರಹದ ಮೇಲೆ ಇಷ್ಟೆಲ್ಲ ಅವ್ರ ಕತೆ ಹೇಳಿದ್ರೆ ಒಂದು ತಿಂಗಳು ಚೆನ್ನಾಗಿ ಕೂತ್ಕೊಂಡು ಕೇಳಿದ್ರು, ನಂಬ್ತಾರಿಯೇ? ಅನುಮಾನ ಬರುತ್ತೆ. 30 ವರ್ಷಕ್ಕೆ ಹಿಂದೆ ಇಲ್ಲಿ ಇದೇ ಸಮೀಪದಲ್ಲಿ ಮರಿವಲ್ಲಪ್ಪ ಹೈಸ್ಕೂಲ್ ಮೈದಾನದಲ್ಲಿ ತುಂಬುತ್ತಿದ್ರು. ಈ ಊರಲ್ಲಿ ನಾನು ರಾಮಾಯಣ ಹೇಳಿದ್ದೆ, ಅದು 4ನೇ ಸಲವೋ 5ನೇ ಸಲವೋ. ಅಲ್ಲಿ ರಾಮಾಯಣ ಕೇಳಿದವರೊಬ್ಬರು ಅವ್ರ ಮೊಮ್ಮಗಳನ್ನು ಕರ್ಕೊಂಡ್ಬಂದು ಮೊನ್ನೆ ದಿವಸ ನಮಸ್ಕಾರ ಮಾಡಿಸಿ, ನಾನು ನಿಮ್ಮ ರಾಮಾಯಣ ಕೇಳಿದ್ದೇನೆ ಬರೀಮಲ್ಲಪ್ಪ ಸ್ಕೂಲ್ನಲ್ಲಿ, ಇದು ನನ್ನ ಮೊಮ್ಮಗಳು ಮಗಳು ಇಲ್ಲಿ ಬಂದಿದ್ದಾಳೆ. ನಾನು ಹೇಳಿದೆ, ನಿಮ್ಮ ಮೊಮ್ಮಗಳು ಮತ್ತೆ ಇನ್ನೊಂದ್ಸಲ ರಾಮಾಯಣ ಕೇಳೋ ಹಾಗೆ ನೀವು ದೇವರನ್ನು ಪ್ರಾರ್ಥನೆ ಮಾಡಿ, ಇನ್ನೂ ನೆನೆಸ್ಕೊಳ್ತಾರೆ ನನ್ನನ್ನು. ಮರಿಮಲ್ಲಪ್ಪ ಸ್ಕೂಲಲ್ಲಿ ರಾಮಾಯಣ ಹೇಳಿದವರು. ಆ ಫೀಲ್ಡ್ ತುಂಬ್ತಾ ಇತ್ತು, ನಂಬ್ದಿರ ನೀವು ಇದನ್ನು? ಅವ ಈ ಕಡೆ ಆ ಕಡೆ ಎಲ್ಲ ಕಟ್ಟಡ ಹಾಕಿರಲಿಲ್ಲ, 4 ಕಡೆ ರೋಡ್ ಬ್ಲಾಕ್ ಆಗಿ ಬಸ್ಗಳೆಲ್ಲ ಬೇರೆ ಡೈವರ್ಟ್ ಮಾಡಿ. ಅಯ್ಯೋ, ಏನು ವೈಭವದಿಂದ ಕಲ್ಪನೆ! ಹುಬ್ಬಳ್ಳಿಯಲ್ಲಿ ಹಾಗೆ ಆಯಿತು, ಬಳ್ಳಾರಿಯಲ್ಲಿ ಹಾಗೆ ಆಯಿತು, ಅನೇಕ ಕಡೆಯಲ್ಲಿ ಆಯಿತು. ವಯಸ್ಸಾಗ್ತಾ ನಮಗೆ ಅನಿಸುತ್ತೆ ಇದೆಲ್ಲ ನಿಜವೇ, ನಾವೆಲ್ಲ ಹೇಳಿದ್ವಿ, ಕೇಳಿದ್ರ ಜನ ನೋಡಿದ್ರ? ಇನ್ನೂ ಒಂದು 10 ವರ್ಷ 15 ವರ್ಷ ನಾ ಬದುಕಿದ್ನಿ, ಹತ್ರ ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಸ್ವಾಮಿ ನೀವು ವೆಂಕಟೇಶ್ವರ ವೈಭವ ಹೇಳಿದ್ರಿ ಅಂದ್ರೆ ಏನಂದ್ರಿ? ಅದೇನು ವೆಂಕಟೇಶ್ವರ ವೈಭವ ಅಂತ ಹೇಳಿದ್ರು. ನಾ ಹೇಳಿದ್ನಾ ನಿಜವ ಇರ್ಬೋದು, ಹೋಗಿ. ಈ ಮನಸ್ಸಿಗೆ ಮಾಸಿ ಹೋಗುವ ಒಂದು ಕೆಟ್ಟ ಶಕ್ತಿ ಇದು. ಏನನ್ನು ಕೇಳಿದರು ನೋಡಿದರು ಭದ್ರವಾಗಿ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಅದಕ್ಕಿಲ್ಲ. ಯಾಕಿಲ್ಲ? ಮನಸ್ಸಿಗೆ ಯಾತಕ ಶಕ್ತಿ ಇಲ್ಲ ಯಾಕೆ? ನೀವು ಮನಸ್ಸಿಗೆ ಆ ಶಕ್ತಿಯನ್ನು ಬೆಳೆಸಿಕೊಂಡಿಲ್ಲ ಇಷ್ಟೇ. ಮನಸ್ಸಿಗೆ ಶಕ್ತಿಯನ್ನು ಕೊಡೋರು ನಾವೇ, ಮನಸ್ಸನ್ನು ಹಾಳು ಮಾಡೋರು ನಾವೇ. ಸತತವಾಗಿ ಚಿಂತನೆ ಮಾಡಿದರೆ ಅದು ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ. ಧೃತರಾಷ್ಟ್ರ ಮಹಾರಾಜ 1ನೇ ದಿವಸ ಮಹಾಭಾರತ ಯುದ್ಧದಲ್ಲಿ ಏನಾಯ್ತೋ ಅಂತ ಅವನು ಕೇಳೋದು ಧೃತರಾಷ್ಟ್ರ. ಏನು ಹೇಳಲಿ ನಾನು? ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇ ವಿಸ್ಮಯೋಮೇ ಮಹಾನ್ ರಾಜನ್. ವಿಶ್ವರೂಪವನ್ನು ತೋರಿಸಿದ ಅರ್ಜುನನಿಗೆ ಶ್ರೀಕೃಷ್ಣ. ಸಂಸ್ಮೃತ್ಯ ಸಂಸ್ಮೃತ್ಯ ಅದನ್ನು ನೆನೆಸಿ 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 ವಿಸ್ಮಯೋಮೇ ಮಹಾರಾಜನ್. ಆಶ್ಚರ್ಯವಾಗುತ್ತೆ ನನಗೆ, ಇದು ಧೃತರಾಷ್ಟ್ರನಿಗೆ ಏನು ತಿಳಿಯಿತು? ಧೃತರಾಷ್ಟ್ರನಿಗೆ ಇದು ಹೇಗೆ ಅರ್ಥ ಆಗೋ ಸಾಧ್ಯವೇ? ಕೃಷ್ಣನನ್ನೇ ನೋಡಿಲ್ಲ, ಕಣ್ಣೇ ಇಲ್ಲ. ಯುದ್ಧದಲ್ಲಿ ಅರ್ಜುನನಿಗೆ ತೇರಿನಲ್ಲಿ ನಿಂತು ಸ್ವಾಮಿ ವಿಶ್ವರೂಪವನ್ನು ತೋರಿಸ್ತಾ ಅಂತೀವನಂದ್ರೆ ಇರ್ಬೋದೇನೋ ಅಂದ್ರು. ಅಷ್ಟೇ, ಇರ್ಬೋದೇನೋ ಬಿಡು. ನಿಮ್ಮ ಸುತ್ತ ಇರೋದು ಬರೀ ಚಿತ್ರಪಟಗಳು, ಸಾಕ್ಷಾತ್ ವೆಂಕಟೇಶ್ವರನು ನೋಡಿ 4 ಕಡೆ. ಇಲ್ಲಿ ಕಾಣಿಸೋದು ವೆಂಕಟೇಶ್ವರನು ಬರೀ ವಿಗ್ರಹವು. ನಿನ್ನೆ ನೀವಿದ್ದದ್ದು ಜಗನ್ಮೋಹನ್ ಪ್ಯಾಲೇಸ್ನಲ್ಲಿಯೋ ತಿರುಚಾನೂರಲ್ಲಿಯೋ. ನಿಮ್ಮ ಮನಸ್ಸಿನ ಶಕ್ತಿ ಮೇಲೆ ಹೋಗ್ತದೆ ನೋಡಿ. ವಾಟ್ ಪೀಪಲ್ ಲೈಕ್ ಮೀ ಟ್ರೈ ಟು ಡೂ ಈಸ್ ಟು ಟ್ರಾನ್ಸ್ಪೋರ್ಟ್ ಯು ಇನ್ ಟು ಅನದರ್ ವರ್ಲ್ಡ್ ಆಫ್ ಅನದರ್ ಸ್ಪೇಸ್ ಅಂಡ್ ಟೈಮ್. ಬೇರೊಂದು ಕಾಲ ಬೇರೊಂದು ದೇಶಕ್ಕೆ ಈ ಕ್ಯಾಟಪಲ್ಟ್ ಅಂತ ಮಾಡ್ತಾರೆ ನೋಡಿ, ಕಲ್ಲು ಎಸೆಯೋ ಹಾಗೆ ರಬ್ಬರ್ನಲ್ಲಿ ಈ ಕ್ಯಾಟಪಲ್ಟಿಗೆ. ಈಗಿರುವ ನಿಮ್ಮ ಮನಸ್ಸನ್ನು ಭಗವಂತನೆಂಬ ಶಕ್ತಿಯಲ್ಲಿ ಹೂಡಿ ಎಸೆದು ಬಿಟ್ರೆ ಇದು ತಿರುಪತಿಯೋ ಇದು ತಿರುಚಾನೂರೋ ನಾವೆಲ್ಲಿದ್ದೇವೆಯೋ ಆ ಅನುಭವ ನಿಮಗೆ ಬರ್ತದೆ. ಟೇಕಿಂಗ್ ಯು ಟು ಅನದರ್ ವರ್ಲ್ಡ್, ಇನ್ನೊಂದು ಜಗತ್ತಿಗೆ, ಇನ್ನೊಂದು ಆನಂದಾತ್ಮಕವಾದ ಜಗತ್ತಿಗೆ ನಿಮ್ಮನ್ನು ಕರೆದುಕೊಂಡು ಹೋಗುವ ಶಕ್ತಿ ಪ್ರವಚನ ಕಲೆಗೆ ಉಂಟು, ಭಗವಂತನ ಕಥೆಗೆ ಉಂಟು, ಅದಕ್ಕೆ ನೀವು ಉಂಟು, ನಾವು ಉಂಟು. ರ್ಯಾಪೋ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಇದು 1-to-1. ನಾನು ಒಬ್ಬನೇ ಇದ್ದರು, ನೀವಿಲ್ಲಿ 1000 ಜನ ಇದ್ದರು, ಒಬ್ಬರೇ ಇದ್ದಾಗ ಅನುಭವಿಸ್ಬೇಕು, ನಡುವೆ ವಿಘ್ನಗಳಿರಬಾರದು. ಅದಕ್ಕೆ ನಿನ್ನೆ ನಾನು ಆರಂಭ ಮಾಡುವಾಗ ಸ್ವಲ್ಪ ಗದರಿದೆ, ಮಧ್ಯೆ ಯಾರೂ ಓಡಾಡಬಾರದು ಅಂತ. ನೆನಪಿದೆಯಾ? ಯಾರಿಗಾದ್ರೂ ಬೇಜಾರಾಯ್ತಾ? ಅಜ್ಞಾತಕ್ಕೆ ಹೇಳ್ತೇವೆ ಅಂದರೆ ಅನುಭವಕ್ಕೆ ಅವೆಲ್ಲ ವಿಘ್ನಗಳು. ನಿಮ್ಮ ಮನಸ್ಸನ್ನು ನಾನು ನನ್ನ ಕಡೆ ಕೇಳ್ಕೊಳ್ತಾ ಇರ್ತೇನೆ, ದೇವ್ರ ಕಡೆ ಕೊಡ್ತಾ ಇರ್ತೇನೆ, ಇದು ಯೋಗಾನುಭೂತಿ. ಇದಕ್ಕೆ ವಿಘ್ನಕಾರವಾದ ಸುಮ್ಮನೆ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡೋದು. ನೀವು ಫೋಟೋಗ್ರಾಫರ್ ಇರ್ಬೋದು, ಮಂಗಳಾರತಿ ತಟ್ಟೆಯವರು ಇರ್ಬೋದು, ಹೂತರವ್ರು ಇರ್ಬೋದು, ಯಾರು ಯಾವ ರೀತಿ ಮಾಡತಕ್ಕಂಥ, ಇದು ಮನಸ್ಸಿನ ಶಕ್ತಿ. ನೀವು ಬೆಳೆಯುವುದೇ ಮನಸ್ಸಿನಲ್ಲಿ,
ನೀವು ಪರಿಪೂರ್ಣರಾಗುವುದು ಮನಸ್ಸಿನಲ್ಲಿ. ಭಗವಂತ ನಿಮಗೇನು ಅನುಭವವನ್ನು ಕೊಟ್ಟರು ಮನಸ್ಸಿನಲ್ಲೇ ಕೊಡಬೇಕು. ಮನಸ್ಸಿಗೆ ಕೊಟ್ಟು ಮನಸ್ಸಿಗೆ ಅತೀತವಾದ ಲೋಕಕ್ಕೆ ಅವನು ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ಭಗವದ್ಗೀತೆ 15 ಅಧ್ಯಾಯ ಜ್ಞಾಪಕ ಮಾಡಿಕೊಳ್ಳಿ. ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಇಲ್ವೇ. ಮನಸ್ಸನ್ನು ಮನಸ್ಸಿಂದ ಬೆಳೆದ ಕೆಳಗೆ ಬೆಳೆದಿರುವ ಸಂಸಾರದ ವೃಕ್ಷವನ್ನು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪರಂ ತತ್ ಪರಿಮಾರ್ಗಿತವ್ಯಂ ನ ನಿವೃತ್ತ ಏನ ಯಾವ ದಾರಿಯಲ್ಲಿ ಹೋದ್ರೆ ವಾಪಸ್ ಬರೋದಿಲ್ಲವೋ ನೋಡಿ. ಇನ್ನೊಂದು ಹೇಳ್ತೇನೆ. ಚಿಂತೆಯಂತಿ ಅಂತ ಒಬ್ಬಳಿದ್ಲು ಪುರಿ ಜಗನ್ನಾಥದಲ್ಲಿ ಯಾರೋ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳಿದ್ರು ನೆನಪಿದೆಯಾ ನಿಮಗೆ? ಪ್ರವಚನ ಕೇಳುವ ಶಕ್ತಿ ಚುರುಕಾದರೆ, ಪ್ರವಚನ ಹೇಳುವ ಶಕ್ತಿ ನಮಗೂ ಚುರುಕಾದರೆ, ಈ ಮಾನಸಿಕ ಅನುಸಂಧಾನದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಗುಣಗಳನ್ನು ಲೀಲೆಗಳನ್ನು ಅನುಭವಿಸ್ತಾ ಈ ಮನಸ್ಸಿನ ಶಕ್ತಿ ಹೇಗಿರ್ತದೆ ಅಂದರೆ, ಇದು ಟೇಕ್ ಆಫ್, ನೇರವಾಗಿ ಅವನ ಪಾದಕ್ಕೇ ಹೋಗಿ ನಾವು ಶರೀರವನ್ನೇ ಬಿಟ್ಟುಬಿಡ್ಬೋದು. ಇಟ್ಸ್ ನಾಟ್ ಇಂಪಾಸಿಬಲ್. ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಪ್ರಾಣವನ್ನು ಮನಸ್ಸನ್ನು ನೇರವಾಗಿ ಅವನಿಗೆ ಅರ್ಪಿಸುವ, ಇಲ್ಲೇ ವೈಕುಂಠವನ್ನು ಹೊಂದುವ ಶಕ್ತಿ ಆ ಕೃಷ್ಣಲೀಲಾ ವಿನೋದದಲ್ಲಿ ಮುಳುಗಿದ್ದ ಒಬ್ಬ ಗೊಲ್ಲರ ಹುಡುಗಿಗೆ ಚಿಂತೆ ಇಂತಿ ಹೇಗಾಯಿತು? ತನ್ಮಯತ್ವೇನ ಗೋವಿಂದ ಚಿನ್ಮಯ, ಅವಳಿಗೆ ತನ್ಮಯತ್ವೇನ ಗೋವಿಂದ. ತನ್ಮಯತ್ವ, ತನ್ಮಯತೆ ಅಂತ ಹೇಳ್ತೇವೆ, ತಾದಾತ್ಮ್ಯ ಅಂತ ಹೇಳ್ತೇವೆ. ಇದು ಕಲೆಗಿರುವ ಶಕ್ತಿ. ಸಂಗೀತಕ್ಕಿದೆ, ಪ್ರವಚನಕ್ಕಿದೆ, ಸಾಹಿತ್ಯಕ್ಕಿದೆ, ವೇದಾಂತಕ್ಕಿದೆ. ಜಸ್ಟ್ ಪವರ್ ಟು ಟ್ರಾನ್ಸ್ಪೋರ್ಟ್ ಯು ಟು ದಟ್ ಹೈಯರ್ ವರ್ಲ್ಡ್, ದ ವರ್ಲ್ಡ್ ಇನ್ ವಿಚ್ ಗಾಡ್ ರಿಮೈನ್ಸ್ ಅನ್ಅಸೈಲಬಲ್ ಬೈ ಪೀಪಲ್ ಆಫ್ ಲೋಯರ್ ಇಂಟೆಲೆಕ್ಟ್ಸ್. ಕೆಳಗಿನ ಮಟ್ಟದ ಬುದ್ಧಿಯವರಿಗೆ ಎಟಕದೇ ಇರುವಂತಹ ದಿವ್ಯ ಲೋಕದಲ್ಲಿರುವ ಭಗವಂತನ ಕಡೆಗೆ ಈ ಮನಸ್ಸು ಅನ್ನೋದು ಭೌತಿಕ ಶಕ್ತಿ ಆಗಿದ್ದರೆ ಎತ್ತಿ ಎಸೆಯುವ ಶಕ್ತಿ ಯೋಗಕ್ಕೆ ಉಂಟು. ಅದಕ್ಕಾಗಿ ಇದೆಲ್ಲ ಕಲೆ ಉಪಯೋಗ ಮಾಡಿಕೊಳ್ತೇವೆ. ಹುಡುಗರಿಗೆ ವೇಷ ಹಾಕ್ತೇವೆ, ಬಕುಳು ಮಾಲಿಕೆ ಇರ್ಬೋದು ಅಥವಾ ಕೊರವಂಜಿ ಇರ್ಬೋದು, ವೆಂಕಟೇಶ್ವರ ಪದ್ಮಾವತಿ ಇರ್ಬೋದು, ಉಭಯದ ಕಡೆ ಬಳಗ ಇರ್ಬೋದು, ಶುಕಾಚಾರ್ಯರಿರ್ಬೋದು, ಇನ್ನು ಯಾರೇ ಇರ್ಬೋದು, ಆ ಹೊತ್ತಲ್ಲಿ ನಿಮಗೆ ಅದೇ ಸತ್ಯ ಅನ್ನುವಂತಹ ಭ್ರಾಂತಿ ಅಲ್ಲ, ಆ ಅನುಭವದಿಂದ ನಿಮಗೆ ಅದು ಹೇಳ್ತಾರೆ, ವಿಲ್ಲಿಂಗ್ ದಿ ಪವರ್ ಟು ಸಸ್ಪೆಂಡ್ ಡಿಸ್ಬಿಲೀಫ್. ಕೋಲ್ರಿಚ್ ಕವಿ ಹೇಳ್ತಾನೆ, ಆ ಹೊತ್ತಲ್ಲಿ ನಿಮ್ಮ ಅಪರಂಬಿಕೆಯನ್ನು ತಳ್ಳುವ ಶಕ್ತಿ ನಿಮಗಿರಬೇಕು. ವಿಲ್ಲಿಂಗ್ ಪವರ್ ಟು ಸಸ್ಪೆಂಡ್ ಡಿಸ್ಬಿಲೀಫ್ ಶಬ್ದ ಆಗಿದೆ ನೋಡಿ, ವಿಲ್ಲಿಂಗ್ ಪವರ್ ಟು ಸಸ್ಪೆಂಡ್ ಡಿಸ್ಬಿಲೀಫ್. ಯಾಕಂದ್ರೆ ಏನು, ಇಲ್ಲಿ ಕೂತಿರೋರು ಈ ಹುಡುಗಿನ, ಇವಳ ಕಿರೀಟ ಹಾಕೊಂಡವಳ, ಇವಳು ವೆಂಕಟೇಶ್ವರನ, ಕೊನೆಯ ತನಕ ನೀವು ಹೀಗೆ ಪ್ರಶ್ನೆ ಕೇಳ್ತಾ ಕೂತಿದ್ರೆ ನಿಮಗೆ ವೆಂಕಟೇಶ್ವರ ಅನುಭೂತಿ ಆಗೋದೇ ಇಲ್ಲ. ದ ವಿಲ್ಲಿಂಗ್ ಪವರ್ ಟು ಸಸ್ಪೆಂಡ್ ಡಿಸ್ಬಿಲೀಫ್, ಒಂದು ಕ್ಷಣದಲ್ಲಿ ನಿಮ್ಮ ಅಪನಂಬಿಕೆಯನ್ನು ಹೋಗಾಸಿಗೆ ಅಂತ ಕೊರಳು ಹಿಡಿದು ದಬ್ಬಬೇಕು. ನೋಡೋಣ ತಾಳಿ ಏನಾಗುತ್ತೆ, ನಂಬಿದ್ರೆ ಏನಾಗುತ್ತೆ ಅಂದರೆ ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡುತ್ತೆ ಅದು. ಇಂಗ್ಲೆಂಡ್ ಸಾಹಿತ್ಯದಲ್ಲಿ ಬಹಳ ದೊಡ್ಡ ವಿಮರ್ಶಕರು ಚಿಂತಕರು, ನಾನು ತುಂಬ ಮೆಚ್ಚಿಕೊಂಡ ವಿಮರ್ಶಕ ಅಂದರೆ ಕೋಲ್ರಿಡ್ಜ್, ಬಹಳ ಶ್ರೇಷ್ಠ ಕವಿ ಅಂದರೆ ವರ್ಡ್ಸ್ವರ್ತ್, ಆಮೇಲೆ ಟಿ ಎಸ್ ಎಲಿಯಟ್, ಎಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಬಂದರು. ದಿವ್ಯಾನುಭೂತಿ ಹೋದ ಕವಿಗಳು ತುಂಬ ಕಡಿಮೆ, ಸಿಕ್ಕಿದ್ದೆಲ್ಲ ವರ್ಣನೆ ಮಾಡೋರು, ಅವರೆಲ್ಲ ಬೇಕಾದಷ್ಟನ ಇರ್ಬೋದು. ಕವಿ ಅಂದ್ರೆ ಅದಲ್ಲ. ಯಾವನಿಗೆ ನಿಮ್ಮ ಮನಸ್ಸನ್ನು ಅಮೂರ್ತವಾದ ದಿವ್ಯ ಶಕ್ತಿಯ ಕಡೆಗೆ ಕೊಂಡೊಯ್ಯುವ ಶಕ್ತಿ ಬರುತ್ತದೆಯೋ ಅವನೇ ಕವಿ. ನಮ್ಮಲ್ಲಿ ವಾಲ್ಮೀಕಿ ಸಮರಾದ ಕವಿಗಳು ಇಲ್ಲ, ವ್ಯಾಸರಿಗೆ ಸಮರಾದಂತಹ ಚಿಂತಕರು ಕವಿಗಳು ಇಲ್ಲ, ಶುಕಾಚಾರ್ಯರು ಸಮವಾದವರಿಲ್ಲ. ಇದು ಮೂರು ಸಾಕು ಅಂತ ಅದಕ್ಕೆ ಹೇಳ್ತೇವೆ. ಕಾಳಿದಾಸ ಇಲ್ವೇ, ಅಯ್ಯೋ 100 ಕಾಳಿದಾಸರನ್ನು ಹಾಕಿದ್ರೆ ಒಬ್ಬ ವಾಲ್ಮೀಕಿ ಆಗ್ತಾರ್ಯಾ? ಕಾಳಿದಾಸರ ಬಗ್ಗೆ ನನಗೆ ಆಗೋರು ಇಲ್ಲ. ಸಾಹಿತ್ಯದವರು ಓದ್ತಾರೆ, ಓದ್ಕೊಳ್ಳಿ. ಎಲ್ಲ ಕ್ಲಾಸಿಕಲ್ ಪೋಯಿಟ್ಸು, ಇವು ಸೂಪರ್ ಕ್ಲಾಸಿಕಲ್ ಮಾತಾಡ್ತಾ ಇದ್ದೇವೆ. ಡಿವೈನ್ ಪೋಯಿಟ್ಸ್ ಬಗ್ಗೆ ನಾವು ಕಾಳಿದಾಸ, ಭೂಭೂತಿ, ಬಾಣಭಟ್ಟ ಇವ್ರನ್ನೆಲ್ಲ ಓದಿ ಸಂಸ್ಕೃತ ಕಾವ್ಯ ಬೇಡ ಅಂತ ಹೇಳೋದಿಲ್ಲ, ಪಾಲಿಶ್ ಆಗುತ್ತೆ ಭಾಷೆ. ಆದರೆ ನೀವು ನಿತ್ಯ ನೀರು ಕುಡದಂತೆ ಅನ್ನ ತಿಂದಂತೆ ಮಾಡಬೇಕಾದ್ದು ವಾಲ್ಮೀಕಿ ರಾಮಾಯಣ, ಶುಕಾಚಾರ್ಯರ ಭಾಗವತ, ವೇದವ್ಯಾಸರ ಮಹಾಭಾರತ, ಅದರ ಜೊತೆಗೆ ಈ ವೆಂಕಟೇಶ ಪುರಾಣ, ಇದನ್ನೊಂದು ಸೇರಿಸಿದ್ದೇವೆ. ನಿನ್ನೆ ಒಬ್ಬರು ಕೇಳಿದರು, ಇಲ್ಲೇ ಎಲ್ಲೋ ಇರಬೇಕವರು, 4 ನೀವು ಪದ್ಮಾವತಿ ಕಲ್ಯಾಣ ಹೇಳಿಬಿಟ್ಟ ಮೇಲೆ ಇನ್ನೂ 2 ಇರುತ್ತಲ್ಲ, ಏನು ಮಾಡ್ತೀರಿ ಅಂತ ಕೇಳಿದರು. ನಾನು ಅವ್ರನ್ನ ಛೇಡಿಸ್ತಾ ಇಲ್ಲ, ಏನು ಹೇಳಿ ಉತ್ತರ,
ನಾಳೆ ಇನ್ನೊಂದು ತಿಂಗಳು ಹೇಳಿದರು ಮುಗಿದೇ ಇರುವಷ್ಟಿದೆ ವೆಂಕಟೇಶ್ವರ. ಅವತ್ತು ಶುಕ್ರವಾರ ಯಾತಕ್ಕೆ ಕೆಟ್ಟುಕೊಂಡಿದ್ದೇವೆ ಅಂದರೆ ಅದು ಪದ್ಮಾವತಿ ಕಲ್ಯಾಣವಾದ ವಾರ. ಉಳಿದಿದ್ದ ಎರಡು ದಿವಸದಲ್ಲಿ ಏನು ಹೇಳೋದು, ಅಲ್ಲೊಂದಿಲ್ಲೊಂದು ವಿಷಯ ತಗೊಂಡು ಸ್ವಾಮಿ ನಡೆಸಿದ ಪವಾಡಗಳಲ್ಲಿ ಒಂದೋ ಎರಡನ್ನೋ ಹೇಳಿ ಆಮೇಲೆ ಸ್ವಾಮಿ ಯಾತಕ್ಕೆ ಮೌನವಾಗಿ ಮಾತನಾಡದೆ ಅರ್ಚಾ ಸಮಾಧಿಯಲ್ಲಿ ನಿಂತ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಮಾತಾಡ್ತಾ ಇದ್ದವನು ಜನರ ಜೊತೆಯಲ್ಲಿ, ಎಲ್ಲರೂ ಹೀಗೆ ಡಿಸ್ಪೆನ್ಸರಿಯಿಂದ ನನ್ನ ಹತ್ರ ಬಂದ್ರೆ ಆಗೋದಿಲ್ಲಪ್ಪ ಅಂತ ನಾನು ಮೌನವನ್ನು ಧರಿಸ್ತೇನೆ, ಯಾರ ಜೊತೆಯಲ್ಲಿ ಮಾತನಾಡಬೇಕು ಯಾರ ಜೊತೆಯಲ್ಲಿ ಮಾತನಾಡಿಯೇ ತೀರ್ಬೇಕನ್ಸುತ್ತೆ ಅವ್ರ ಜೊತೆಯಲ್ಲಿ ಮಾತ್ರ ಮಾತನಾಡ್ತಾನೆ ಅಂತೇಳಿ ಸ್ವಾಮಿ ಮೌನವನ್ನು ಧರಿಸ್ತಾನೆ. ತೊಂಡಮಾನ್ ರಾಜನ ಕಥೆ. ಆ ಕುಂಬಾರ ಮಣ್ಣಿನಲ್ಲಿ ಹೂವುಗಳನ್ನು ಮಾಡಿಕೊಡ್ತಾ ಇದ್ದ ಅಂತ ಹೇಳಿದವಲ್ಲ ತಿರುವಾಯಿ ಮಳಿ, ಆ ಕಥೆ ಇಲ್ಲೇ ಬರ್ತದೆ. ತುಂಬ ಅದ್ಭುತವಾದ ಕಥೆ. ಅವನು ಅವನ ಹೆಂಡತಿ ಅವನು ಹೇಗೆ ವೆಂಕಟೇಶ್ವರ ಪೂಜೆ ಮಾಡ್ತಾ ಇದ್ದ ಇದೆಲ್ಲ ಕೇಳಬೇಕು ನೀವು. ಮಹಾಭಕ್ತ ವಿಜಯ ಪಾಂಡುರಂಗ ವಿಠಲನ ಬಗೆಗೆ ಮಹಾರಾಷ್ಟ್ರದಲ್ಲಿ ಏನು ಬರೆದಿದ್ದಾರೆ ಅಂಥದೊಂದು ವೆಂಕಟೇಶ ವಿಜಯ ಬರೆಯುವಷ್ಟು ಕಥೆಗಳು, ಪವಾಡದ ಕಥೆಗಳುಂಟು. ರಂಗದಾಸನ ಕಥೆ ಇದೆ, ಅಸ್ಥಿತೀರ್ಥದ ಕಥೆ ಇದೆ. ಸ್ವಲ್ಪ ಸ್ವಲ್ಪ ಹೇಳಬೇಕು ತಮಗೆ ಅದನ್ನೆಲ್ಲ ನಾನು. ಆದ್ರಿಂದ ಯಾವತ್ತು ವೆಂಕಟೇಶ ಪುರಾಣವನ್ನು ಒಂದು ಕಾಲದಲ್ಲಿ ಹೇಳ್ತಿದ್ರಿ, ಈಗೆಲ್ಲ ಕೇಳದೆ ಇದ್ದವರಿಗೆ ಇನ್ನು ಎರಡು ದಿವಸ ಉಳಿತಾರ, ಏನು ಮಾಡ್ತೀರಿ ನೀವು ನೋಡಿ ಬಂದು ನೋಡಿ ಗೊತ್ತಾಗುತ್ತೆ. ಅವ್ರಿಗೆ ಬರೋಕೆ ಅವಕಾಶವಿಲ್ಲ ಪಾಪ, ಇನ್ನೆಲ್ಲೋ ಬೇರೆ ಕಡೆ ಹೋಗ್ಬೇಕು ಅಂತ ಕಾಣುತ್ತೆ. ಇಲ್ಲಿ ಯಾರೋ ನಿನ್ನೆ ಒಬ್ರು ಬರಲೇ ಇಲ್ಲ ನೋಡಿ, ಸಜ್ಜಪ್ಪ ತಗೊಂಬಂದಿದ್ದವರು ಬಂದಿದ್ದಾರ? ನಾವು ಇಲ್ಲಿ ಲಗ್ನ ಪತ್ರಿಕೆ ಮಾಡಿದ್ವು, ಅವರು ಅಲ್ಲಿ ಲಗ್ನ ಪತ್ರಿಕೆ ಹೋಗಿದ್ದಾರೆ. ಸಂತೋಷ. ಇದೆಲ್ಲ ಯಾಕೆ ನೆನಪು ಬರುತ್ತೆ ಅಂತ ನೋಡಿ, ಅವರು ಭಗವಂತನ ಚೆನ್ನಾಗಿ ಅನುಭವ ಶಕ್ತಿ ಉಳ್ಳವರು. ನಮ್ಗೆ ಯಾತಕ್ಕೆ ಮನಸ್ಸಿಗೆ ಇದು ಬರುತ್ತೆ ಅಂದರೆ ದೇವರನ್ನು ಯಾರು ಚೆನ್ನಾಗಿ ಅನುಭವಿಸ್ತಾರೆ, ಅನುಭವಿಸೋದೆಲ್ಲ ನೋಡ್ತಾ ಇರ್ತೇವೆ ನಾವು. ನೋಡೋದ್ರಿಂದ ಯಾರ ಮನಸ್ಸಿಗೆ ಇದು ಚೆನ್ನಾಗಿ ಹಿಡಿತಾ ಇದೆ, ಯಾರಿಗಿನ್ನು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿ ಹಿಡಿಯಬಹುದು, ಯಾರಿಗೆ ಹೇಳಿದ್ರೆ ಎಷ್ಟು ಹೇಳಿದ್ರು ಹಿಡಿಯೋದಿಲ್ಲ. ಇದೆಲ್ಲ ನೋಡ್ತಾ ನೋಡ್ತಾ ಲೆಕ್ಚರ್ ಕ್ವಾಲಿಟಿ ಸ್ಪೀಡು ಹೆಚ್ಚು ಕಮ್ಮಿ ಮಾಡೋದು ನಮ್ಮ ಕೈಲಿ ಕೂತಿದೆಯಲ್ಲ. ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದಾಗೆ ಅವ್ರೇನು ಅಡ್ಜಸ್ಟ್ ಮಾಡ್ತಾರೆ, ಇಲ್ಲಿ ಅಡ್ಜಸ್ಟ್ ಮಾಡ್ತೇವೆ. ಆದ್ರಿಂದ ವೆಂಕಟೇಶ ವೈಭವ, ವೆಂಕಟೇಶ ಮಹಾತ್ಮೆ ಅವ್ರು ಹೇಳಿದ್ರು ವೆಂಕಟನಾರಾಯಣ ಅವರು ಅಂತ ಕಾಣುತ್ತೆ. ಇದು ವೆಂಕಟೇಶ ವೈಭವ ಅಂದ್ರೇನು, ವೆಂಕಟೇಶ ಮಹಾತ್ಮೆ ಅಂದ್ರೇನು, ಇವತ್ತು ತಿಳಿಯಿತು ಅಂತ ಹೇಳಿದ್ರು. ನೀವು ಹೇಳಿದ್ರ ಎರಡು ಟೈಟ್ಲ್ ಯಾಕೆ ಅಂತ ಕೇಳಿದ್ರು, ಇವರು ಕೇಳಿದ್ರು. ಈಗ ನೋಡಿ, ಮಹಾತ್ಮೆ ಅನ್ನೋದು ಬೇರೆ, ವೈಭವ ಅನ್ನೋದು ಬೇರೆ. ನೆನ್ನೆ ನೋಡಿದ್ದು ವೈಭವ, ಈ ಮೊದಲು ಕೇಳಿದ್ದು ಮಹಾತ್ಮೆ. ಪದ್ಮಾವತಿ ಕಲ್ಯಾಣ ಆದಮೇಲೆ ನೀವು ನೋಡುವುದು ಮಹಾತ್ಮೆ. ದೊಡ್ಡತನ, ಎಷ್ಟೊಂದು ಪವಾಡ ಮಾಡ್ತಾನೆ ಭಗವಂತ. ಈ ಪವಾಡಗಳನ್ನು ನಂಬುವುದಕ್ಕೂ ನಿಮ್ಮ ಹೃದಯದಲ್ಲಿ ಒಂದು ಶಕ್ತಿ ಬೇಕು, ಇಲ್ಲದಿದ್ರೆ ಸಾಮಾನ್ಯ ಘಟನೆ ಅಂತ ಅನಿಸ್ಬಿಡುತ್ತೆ ನಿಮಗೆ. ನದಿ ಪ್ರವಾಹ ಮೇಲಿನಿಂದ ಕೆಳಕ್ಕೆ ಹರಿಯುವುದೇನು ಪವಾಡವೇ ಅಂತ ಕೇಳಿದ್ರೆ, ಹೌದು ಕೆಳಗಿಂದ್ರ ಮೇಲೆ ಕರೆಸ್ತಾನೆ ಅದು ಪವಾಡ ಅಂತೀರಿ ಅಲ್ವಾ. ಸಮುದ್ರದಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗದೇ ಇದ್ರೆ ಮಳೆ ಬರೋದಿಲ್ಲಪ್ಪ ಅಂದ್ರೆ ಇದು ಪವಾಡ ಅಂತೀರಿ ಅಲ್ವೇ. ಜಾಗ್ರಫಿಯಲ್ಲಿ, ಹಿಸ್ಟ್ರಿಯಲ್ಲಿ, ಜನಜೀವನದ ಕಟ್ಟಲೆಯಲ್ಲಿ ಎಲ್ಲ ಕಡೆಯಲ್ಲಿ ಮನುಷ್ಯನ ಕಣ್ಣಲ್ಲಿ ಪವಾಡವನ್ನು ನೋಡುವ ಶಕ್ತಿಯೂ ಇದೆ, ಸಾಮಾನ್ಯ ಘಟನೆ ಅಂತ ನೋಡುವ ಮಂದಮತಿಯೂ ಇದೆ. ಈ ಕಣ್ಣು ತೆರೆಯಬೇಕು. ಅದನ್ನು ತೆರೆಯವನು ಒಬ್ಬ ಗುರು, ಒಬ್ಬ ಆಚಾರ್ಯ ಶುಕಾಚಾರ್ಯನಂಥವನು. ಆದ್ದರಿಂದ ನಿನ್ನೆ ಎಲ್ಲಿ ನಿಲ್ಲಿಸಿದ್ದು, ಅಲ್ಲಿಂದ ಮುಂದಕ್ಕೆ ನಾವು ಕಥೆಯನ್ನು ಬೆಳೆಸ್ತೇವೆ. ಆ ಲಗ್ನ ಪತ್ರಿಕೆ ಎರಡೂ ಪ್ರತಿಗಳಂತ ಓದಿರಬೇಕಲ್ಲ, ನಿನ್ನೆ ಅನೇಕರು ತಗೊಂಡಿದ್ದಾರೆ ಅಂತ ಕೇಳಿದೆ. 1,000 ಪ್ರತಿ ಹೆಚ್ಚು ಮಾಡಿಸಿದ್ರು. ನಿನ್ನೆ 600 ಪ್ರತಿ ಎರಡೂ ಸೆಟ್ ಲಗ್ನ ಪತ್ರಿಕೆಗಳು ಖರ್ಚಾದವು ಅಂತ ಕೇಳಿ ತುಂಬ ಸಂತೋಷವಾಯಿತು. ಅದರಲ್ಲಿ ಪದ್ಮಾವತಿಯನ್ನು ಕೈ ಹಿಡಿತೇನೆ ಅಂತ ಬರೆದು ಕೊಟ್ಟ ಪತ್ರಿಕೆ ಸ್ವಯಂ ವೆಂಕಟೇಶ್ವರನೇ ಶ್ಲೋಕ ರೂಪದಲ್ಲಿ ಬರೆದದ್ದು, ಪದ್ಮಾವತಿ ಕಡೆಯಿಂದ ಬರೆದದ್ದು, ಶುಕಾಚಾರ್ಯರು ಬರೆದದ್ದು, ಅದೆರಡರದು ಹ್ಯಾಂಡ್ ರೈಟಿಂಗ್ ನಮ್ಮದು, ನಮ್ಮ ಕೈಲಿರುವ ಲಗ್ನ ಪತ್ರಿಕೆ ವಿಶೇಷ. ಇಲ್ಲಿ ಬಂದು ಕೆಲವರು ಆಮೇಲೆ ಕೇಳ್ತಾರೆ ನಮಗೆ, ಆಟೋಗ್ರಾಫ್ ಕೊಡಿ, ಪುಸ್ತಕದ ಮೇಲೆ ಸೈನ್ ಮಾಡಿ, ಅಲ್ಲಿ ಎಲ್ಲ ಬರೆದಿದ್ದೆ ನೋಡಿಕೊಳ್ಳಿ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಅನಂತರೂಪಾಯ ಶಾರ್ಂಗಿಣೇ ಭಕ್ತಪ್ರಿಯಾಯ ಭಕ್ತೇಕ ವೇದ್ಯ ಉಪಾಧೇಯ ರೂಪಿಣೇ
ದೇವಾಧಿದೇವ ಪೂಜ್ಯಾಯ ಬ್ರಹ್ಮ ಪೂಜ್ಯಾಯ ವಿಷ್ಣವೇ ಶ್ರೀನಿವಾಸಾಯ ಕೃಷ್ಣಾಯ ವೆಂಕಟಾಚಲವಾಸಿನೆ ಸಾಂಗೈ ಸರ್ವೈಶ್ಚ ವೇದಾದ್ಯೈ ಆಗಮೈ ಸಪುರಾಣಕೈ ಅವೇದಿತಾನಂತ ಗುಣಕರ್ಮಣೇ ಶ್ರೀಧರಾಯತೆ ಆಶೀರ್ವಾದಂ ಕರಿಷ್ಯಾಮಿ ಬಂಧುತ್ವಾತ್ತೇ ಸರೋತ್ತಮ ತ್ವತ್ಪಾದ ಪದ್ಮ ಸಂವೀಕ್ಷಾ ಕಾಮ ಆಕಾಶ ನಾಮಕ. ಇದು ಆಕಾಶ ರಾಜ ಬರೆದ ಪತ್ರಿಕೆ, ಜಾಗತಿರಿಗೆ ಓದಿದ್ದು. ನಿನ್ನೆ ಓದುವಾಗ ನೀವು ಯಾವ ಮೂಡಲ್ಲಿದ್ದರೋ ಗಡಿಬಿಡಿಯಲ್ಲಿದ್ದರೋ ನನಗೆ ಗೊತ್ತಿಲ್ಲ. ಇನ್ನೊಂದು ಸಲ ಕೇಳಲಿ ಅಂತ ಇವತ್ತು ಶಂಕರಾಭರಣರಾಗದಲ್ಲಿ ಓದ್ತಾ ಇದ್ದೇನೆ. ತುಂಬ ಗಂಭೀರವಾದ ರಾಗ ಅದು, ಅಪ್ರಾಕೃತ. ನಿನ್ನೆ ಕೇಳಿದ್ರೆ ಆ ಶ್ಲೋಕ ಓದಿದ್ದು ನಾನು, ಅರ್ಥ ಹೇಳಿದ್ ಕೇಳಿದ್ರ ಉಳಿ ಉತ್ತರ ಬರಲಿಲ್ಲ. ನಿನ್ನೆ ಅರ್ಥವನ್ನು ಹೇಳಿದೆ ನಾನು. ಓ ಅಬ್ಬಾ ಅಬ್ಬಾ, ನಾರಾಯಣ ನಾರಾಯಣ. ಮಂಗಳಾಶಾಸನ ತತ್ವ. ಮಂಗಳಾಶಾಸನ ಅಂದರೆ ಒಬ್ಬರಿಗೆ ಮಂಗಳವಾಗಲಿ ಒಬ್ಬರು ಚೆನ್ನಾಗಿರಲಿ ಅಂತ ಆಸೆ ಪಡುವುದು, ಅದಕ್ಕೆ ಆಶೀಹಿ ಅಂತಾರೆ. ಆಶೀಹಿ ಆಶೀರ್ವಾದ ಅಂದರೆ ಆಸೆ ಪಡುವುದು. ಇಲ್ಲಿ ಕಾರ್ಯಕರ್ತರು ಹೇಳಿದ್ರಲ್ಲ, ನಾನು ಇನ್ನೂ ಅಷ್ಟು ಇರಬೇಕು ಅಂತ. ಆಶೀರ್ವಾದ ಅಲ್ವೇ ಅದು? ಆಶೀರ್ವಾದ ಯಾರು ಯಾರಿಗೆ ಬೇಕಾದರೂ ಮಾಡ್ಬೋದು, ಅದರಲ್ಲಿ ಹೃದಯ ತುಂಬಿದ ಭಾವನೆ ಅನ್ನೋದಿರಬೇಕು. ಇದು ಎಲ್ಲಿ ಶುರುವಾಯಿತು? ಮಂಗಳಾಶಾಸನ ತತ್ವ ರಾಮಾಯಣದಲ್ಲಿ ಬರ್ತದೆ, ಭಾಗವತದಲ್ಲಿ ಬರ್ತದೆ, ಅನೇಕ ಕಡೆಗಳಲ್ಲಿ ಬರ್ತದೆ. ಅದನ್ನು ಪೆರಿಯಾಳ್ವಾರರು ತಿರುಪಲ್ಲಾಂಡು 10 ಪಾಶುರಗಳಲ್ಲಿ ಮಾಡಿ ತೋರಿಸಿದರು. ಅದರ ಮೇಲೆ ವ್ಯಾಖ್ಯಾನಗಳಲ್ಲಿ ಪೂರ್ವಾಚಾರ್ಯರು ಈ ತತ್ವವನ್ನು ಎತ್ತಿ ತೋರಿಸ್ತಾರೆ. ಸ್ವಾಮಿ, ಸುಮಂತ್ರ ಬಂದಿದ್ದಾನೆ, ನಿಮ್ಮನ್ನು ಕರೀತಾ ಇದ್ದಾನೆ. ನಮ್ಮ ಅಪ್ಪಾಜಿ ಅದಕ್ಕೋ ಕರೆದಿದ್ದಾರೆ, ಹೋಗಿ ಬರ್ತೇವೆ ಅಂತ ಹೇಳ್ತಾ ಇದ್ದೀರಿ, ಹೋಗಿ ಬನ್ನಿ. ಪಟ್ಟಾಭಿಷೇಕ ಚೆನ್ನಾಗಿ ನಡೆಯಲಿ ಅಂತ ಸೀತಾದೇವಿ ರಾಮನೇಶ್ಗಳೆಲ್ಲ ನನಗೆ ಕೊಟ್ಟರು. ಮಹಾಕೋಪಿಷ್ಟರು ಅಂತ ಹೆಸರು, ಆದರೆ ಹೃದಯ ಬಹಳ ಒಳ್ಳೆ ಮಧುವಾದ ಬಂಗಾರದಂತಹ ಹೃದಯ ಇದೆ. ಹೌದು, ಹೇಳ್ತಾ ಇದ್ದೀರ. ಅವ್ರ ಹೆಸರು ಯಾರೋ ಇಬ್ಬರು ಇಲ್ಲಿ ಗೊತ್ತಾ ನಿಮಗೆ? ಅವರು ಯಾರಿಗಾರು ಗೊತ್ತೇ ಇಲ್ಲಿ? ನಾರಾಯಣ. ಹೌದು ಕೆ, ಹೌದು ಹೌದು ಹೌದು, ಕೆ ಕೃಷ್ಣೇಂಗಾರ್. ಅಬ್ಬಾ, ಕೆ ಕೃಷ್ಣೇಂಗಾರ್. ಕೆ ಅಂದ್ರೆ ಕಾನಕಾನಹಳ್ಳಿ, ನಮ್ಮೂರಿನವರು. ಕಾನಕಾನಹಳ್ಳಿ ವರದಾಚಾರ್ಯರ ಸಂಬಂಧದವರು. ಅನೇಕರಿಗೆ ಅವರು ಪಾಠ ಹಿಡಿತಾ ಇರಲಿಲ್ಲ, ಯಾಕೆ ಗಂಭೀರವಾಗಿ ಪಾಠ ಮಾಡೋರು. ಕೆಟ್ಟ ಕೆಟ್ಟ ಹಾಸ್ಯ ಮಾಡೋದು, ಚಲ್ಲಿ ಚಲ್ಲಾಗಿ ಕುಣಿಯೋದು ಮಾಡೋ ಇದೆಲ್ಲ ಕೋತಿ ಚೇಷ್ಟೆ ಏನೂ ಇರ್ತಾ ಇರಲಿಲ್ಲ. ಬಹಳ ಗಂಭೀರವಾಗಿ ಅವ್ರು ಹಿಡಿತಿರಲಿಲ್ಲ ಅನೇಕರಿಗೆ. ಅವರು ಓದಿದ್ದಾಳೆ ಓಲ್ಡ್ ಇಂಗ್ಲೀಷು, ಮಿಡ್ಲ್ ಇಂಗ್ಲೀಷು. ಮನೆ ತುಂಬ ಲೈಬ್ರರಿ ಆಗಿತ್ತು ಅಂದರೆ, ನೋಡೋ ನನ್ನ ಯಾರು ಉಪಯೋಗ ಮಾಡ್ಕೊಳ್ಳೋರಿಲ್ಲ, ಇಲ್ಲಿ ಇಂಟರ್ಮೀಡಿಯೇಟ್ ಗ್ರಾಮರ್ ಹೇಳ್ತಾ ಕೂತಿದ್ದೆ ನೋಡಪ್ಪ ಅನ್ನೋರು. ಯಾವ್ಯಾವುದೋ ಪದ್ಯಗಳು. ಅವರು ಕೊನೆ ದಿವಸ ರಾಮಾಯಣದ ವಾಕ್ಯಗಳನ್ನು ಹೇಳಿ ಆಶೀರ್ವಾದ ಮಾಡು. ಈಗ ಸೆಕ್ಯುಲರ್ ಅಂತ ಹೇಳ್ತಾ, ಆಗಿನ ಕಾಲದಲ್ಲಿ ಹುಡುಗರು ಮಹಾವಕ್ರ ಇದ್ರು, 200-300 ಜನ. ಅವರೆಲ್ಲರ ಮಧ್ಯದಲ್ಲಿ ರಾಮಾಯಣ ವಾಕ್ಯಗಳನ್ನು, ಅಲ್ಲಿ ಮಂಗಳಾಶಾಸನ ಋಷಿಗಳು ದಂಡಕಾರಣ್ಯದಲ್ಲಿ ರಾಮನನ್ನ ದರ್ಶನ ಮಾಡಿ ಕಷ್ಟ ಹೇಳ್ಕೊಳ್ಬೇಕು ಅಂತ ಬರ್ತಾರೆ. ರೂಪಸಂಹನನಂ ಲಕ್ಷ್ಮೀ ಸೌಕುಮಾರ್ಯಂ ಸುವೇಷತಾಂ ದದೃಶು ವಿಸ್ಮಿತಾಕಾರ ರಾಮಸ್ಯ ವನವಾಸಿನಃ. ಇವರಿದ್ದಿದ್ದ ಕಾಡಲ್ಲಿ, ಇಕ್ಷ್ವಾಕು ರಾಜಕುಮಾರ ಇದ್ದದ್ದ ಅಯೋಧ್ಯೆಯಲ್ಲಿ ಅವನಿಲ್ಲಿಗೆ ಬಂದು ತನ್ನ ರೂಪ ಪ್ರದರ್ಶನವನ್ನ ಈ ಋಷಿಗಳಿಗೆ, ಹೃದಯದಲ್ಲಿ ಮಾತ್ರ ಗೋಚರವಾದವನು, ಹೊರಗಿನ ಮಾಂಸದ ಕಣ್ಣಿಗೂ ಗೋಚರವಾಗುವಂತ ನಿಲ್ಲಬಲ್ಲ ಅಂತ ಅವರು ಲಕ್ಷ್ಯ ಮಾಡಿರಲಿಲ್ಲ. ಅತ್ರಿ ಆಶ್ರಮ ಬಿಟ್ಟು ಮುಂದಕ್ಕೆ ಬಂದಿದ್ದಾನೆ ರಾಮಚಂದ್ರ. ಈ ಕಡೆ ಲಕ್ಷ್ಮಣ, ಆ ಕಡೆ ಸೀತಾದೇವಿ. ರೂಪಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಷತಾಂ. ರೂಪಗಳನ್ನೆಲ್ಲ ಒಟ್ಟಿಗೆ ಹಾಕಿದಾಗಿತ್ತಂತೆ. ಲೋಕದಲ್ಲಿ ಒಳ್ಳೆ ರೂಪವಾದ ವಸ್ತುಗಳು ಯಾವ್ಯಾವಿದೆಯೋ ಅಷ್ಟೊಂದು ರೂಪವನ್ನು ಒಟ್ಟಿಗೆ ಹಾಕಿದರೆ ಒಂದು ಲೋಕ ಅಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ. ಅಷ್ಟು ಸುಂದರ, ಗುಣಸುಂದರ, ರೂಪಸುಂದರ, ಚಾರಿತ್ರ ಸುಂದರ, ಶೀಲ ಸುಂದರ. ರೂಪಸಂಹನನಂ ಲಕ್ಷ್ಮೀಂ, ಪಕ್ಕದಲ್ಲಿ ಸೀತಾದೇವಿ, ರಾಮನ ಶರೀರದಲ್ಲೇ ಲಕ್ಷ್ಮೀನ ಕಂಡಿದ್ದಾರೆ ಅವರು. ಸೌಕುಮಾರ್ಯಂ
ವನವಾಸಕ್ಕೆ ಬಂದಿದ್ದಾನೆ. ಕೊಂಚವೂ ಸೊರಗಿಲ್ಲ ಮಯಿ, ತಾಯಿ ಕೈ ಊಟ ಮಾಡಿದಾಗಿದೆ. ಸೌಕುಮಾರ್ಯಂ ಸುವೇಷತಾಂ, ಹುಟ್ಟಿದ್ದ ನಾರ್ಮಡಿ ಗಡ್ಡ ಮೀಸೆ ಬೆಳೆದಿದೆ, ಅದರಲ್ಲಿ ಸುವೇಷತಾಂ. ಋಷಿಗಳು ನಮ್ಮ ಕಷ್ಟ ಹೇಳ್ಕೋಬೇಕು ಅಂತ ಬಂದವರು, ಒಬ್ಬರು ಮುಖ ಒಬ್ಬರು ನೋಡಿದ್ರು, ಜನಡ ಸ್ವಲ್ರದು ಈ ಬೇರ್ಪಟ್ಟ ಪೆರುಮಾಳಕ್ಕೆ ನಮ್ಮ ಕಷ್ಟ ಅತ್ಯ ಸ್ವಲ್ರದು. ಎದುರಿಗೆ ಆನಂದಾನುಭೂತಿ ಇರುವಾಗ ನಮ್ಮ ಕಷ್ಟ ಹೇಳ್ಕೊಳ್ಳೋದಾ? ದದೃಶು ವಿಸ್ಮಿತಾಕಾರ, ವಿಸ್ಮಿತಾಕಾರ ಅನ್ನಲ್ಲ, ವಿಸ್ಮಿತಾಕಾರ. ರಾವಣನ ನೋಡ್ತಾ ನೋಡ್ತಾ ಇವರೇ ಸುಂದರರಾಗಿ ಹೋದರು. ರಾಮನ ದರ್ಶನ ಮಾಡಿ ಮಾಡಿ ಒಬ್ಬೊಬ್ರು ರಾಮನಂತೆ ಆಗಿ ಹೋದರು. ದದೃಶು ವಿಸ್ಮಿತಾಕಾರ ರಾಮಸ್ಯ ವನಚಾರಿಣ. ಕಾಡಲ್ಲಿದ್ದವ್ರಿಗೆ ಇಂಥ ಸೌಂದರ್ಯ, ಬರಗಾಲದಲ್ಲಿದ್ದವನಿಗೆ ಗಂಗಾ ನದಿ ಪ್ರವಾಹ ಬಂದಾಗಾಯಿತು. ಆಮೇಲೆ ಏನು ಮಾಡಬೇಕು? ಮಂಗಳಾನಿ ಪ್ರಯುಂಜಾನ, ಅವ್ರ ಬಾಯಲ್ಲಿ ರಾಮನಿಗೆ ಮಂಗಳ ಹಾಡಬೇಕು ಅಂತ ಅನ್ನಿಸಿತು. ರಾಮನ ಕೈಯಿಂದ ತಮಗೆ ಮಂಗಳ ಹಾಡಿಸ್ಕೊಳ್ಬೇಕು ಅಂತ ಬಂದವರು. ಮಂಗಳಾನಿ ಪ್ರಯುಂಜಾನ, ಅಕ್ಷತೆ ತಗೊಂಡ್ರು. ರಾಮ ನೀ ಚೆನ್ನಾಗಿರು, ರಾಮ ನೀ ಚೆನ್ನಾಗಿರು, ಲಕ್ಷ್ಮಣ ನೀ ಚೆನ್ನಾಗಿರು, ಸೀತಾದೇವಿ ನೀ ಚೆನ್ನಾಗಿರು, ಬರೀ ಆಶೀರ್ವಾದ ಮಾಡ್ತಾ ಇದ್ದಾರೆ. ಪೊಂಗಿ ಬರುದು. ಅರಣ್ಯಕಾಂಡದ ಮೊದಲನೇ ಸರ್ಗ ಇದು. ರಾಮಾಯಣದಲ್ಲಿ ಯಾವ ಪುಟ ತೆಗಿರಿ ನೀವು ಇಂಥ ಅನುಭವ ಕೊಡ್ತಾರೆ ಭಗವಂತ ನಿಮಗೆ? ಮಂಗಳ ನೀ ಪ್ರಯುಂಜಾನ. ವಾಲಿಯು ಸತ್ತು ಬಿದ್ದ ಕೋತಿ. ವಾಲಿ ಹೆಂಡತಿ ಏನು ಮಾಡಬೇಕು? ರಾಮನನ್ನು ಬೈಬೇಕು ಇಲ್ವೋ? ತ್ವಮ ಪ್ರಮೇಯಶ್ಚ ದುರಾಸದಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ ಕ್ಷಿತಿಕ್ಷಮಾವಾನ್ ಕ್ಷತಜೋಪಮಾಕ್ಷ. ರಾಮನಿಗೆ ಆಶೀರ್ವಾದ ಮಾಡ್ತಾಳೆ, ಎಷ್ಟು ಚೆನ್ನಾಗಿದ್ದೀಯೋ ಎಂಬುದಾಗಿ ಮಂಡೋದಿರ ಆಶೀರ್ವಾದ ಮಾಡ್ತಾಳೆ. ರಾಮ ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೇನೆ ಹೊರಟಿದ್ದು ವನವಾಸಕ್ಕೆ. ಎಲ್ಲರ ಆಶೀರ್ವಾದ ಪಡ್ಕೊಂಬರ್ಬೇಕು, ಆಮೇಲೆ ಪಟ್ಟಾಭಿಷೇಕ. ಮಂಗಳಾಶಾಸನ ತತ್ವ ಬಹಳ ದೊಡ್ಡದು. ಬಿದ್ದು ಹೋಗೋ ಶರೀರದಲ್ಲಿರೋರು ನಿಮ್ಗೆ ಯಾರೇನು ಆಶೀರ್ವಾದ ಮಾಡಿ ಏನು ಪ್ರಯೋಜನ? ನಿಮ್ಮ ಆಶೀರ್ವಾದ ಇನ್ನೊಬ್ಬರಿಗೆ ಮಾಡಿದ್ದು ಪ್ರಯೋಜನ ಬರುತ್ತೆ. ಆಶೀರ್ವಾದ ಅಂದ್ರೆ ಹೆಂಗೆ ಮಾಡಬೇಕು? ಮಗು ನೀ ಸಾಯದೆಯೇ ಇರು ಅಂತ ಆಶೀರ್ವಾದ ಮಾಡಿದ್ರೆ ನಡೆಯುತ್ತೆ? ಮತ್ತೇನು ಹೇಳಬೇಕು? ನಿನಗೆ ದೇವರ ದರ್ಶನ ಆಗಲಪ್ಪ, ನಿನಗೆ ದೇವರ ಭಕ್ತಿಯನ್ನು ಕೊಡಲಿ, ಭಕ್ತಿಗೆ ಬೇಕಾದಷ್ಟು ಆಯುಷ್ಯವನ್ನು ಕೊಡಲಿ, ಭಕ್ತಿಗಿರುವ ವಿಘ್ನಗಳನ್ನು ದೇವರು ಹೀಗೆ ಆಶೀರ್ವಾದ ಮಾಡಿ. ಆಶೀರ್ವಾದಕ್ಕೆ ಒಂದು ಅರ್ಥ ಇರುತ್ತೆ ಇಲ್ವೇ? ಮನುಷ್ಯರು ಮನುಷ್ಯರಿಗೆ ಏನು ಆಶೀರ್ವಾದ ಮಾಡ್ಬೋದು? ನೀನು ಗಂಗಾಯಾತ್ರೆ ಮಾಡಿ ಬರುವಷ್ಟು, ಇರುವಷ್ಟು ಕಾಲ ದೇವರ ಸೇವೆಗೆ ಉಪಯುಕ್ತ ಬರುವಷ್ಟು ನಿನ್ನ ಶರೀರವನ್ನು ದೇವರು ಚೆನ್ನಾಗಿ ಸಂರಕ್ಷಿಸಲಿ, ಹೀಗೆ ಆಶೀರ್ವಾದ ಮಾಡಿ. ಇದು ಅರ್ಥಪೂರ್ಣವಾದ ಆಶೀರ್ವಾದ. ನಮ್ಗೆ ಆಶೀರ್ವಾದ ಮಾಡೋಕ್ಕೂ ಬರೋಲ್ಲ, ಮಾಡಿಸ್ಕೊಳ್ಳೋಕ್ಕೂ ಬರೋದಿಲ್ಲ. ಅದಕ್ಕೆ ಪ್ರವಚನ ಕೇಳಬೇಕು ಅಂತ ಹೇಳೋದು. ಪ್ರತಿಯೊಂದರಲ್ಲಿ ಸೂಕ್ಷ್ಮ ಇಟ್ಟಿದ್ದಾನೆ ಭಗವಂತ. ಕೌಸಲ್ಯ ಆಶೀರ್ವಾದ ಮಾಡಿದರೆ ಸಾಕೆ, ದಶರಥ ಆಶೀರ್ವಾದ ಮಾಡಿದರೆ ಸಾಕೆ, ಅಗಸ್ತ್ಯರು ಮಾಡಬೇಡವೆ, ವಿಶ್ವಾಮಿತ್ರರು ಮಾಡಬೇಡವೆ, ಶರಭಂಗರು ಮಾಡಬೇಡವೆ, ಶಬರಿ ಮಾಡಬೇಡವೆ, ವಿಭೀಷಣ ಮಾಡಬೇಡವೆ, ಸುಗ್ರೀವ ಮಾಡಬೇಡವೆ, ಅದೆಲ್ಲ ಆಶೀರ್ವಾದ ಪಡ್ಕೊಂಡು ಬಂದು ರಾಮಚಂದ್ರ ಸ್ವಾಮಿ ಪಟ್ಟಾಭಿಷೇಕ ಮಾಡಿಸ್ಕೊಂಡ. ರಾಮಾಯಣದ ಮುಹೂರ್ತ ಆಗಿದ್ದ ಒಳಗಿನ ಮರ್ಮ. ದೊಡ್ಡವರು ಮಾಡಿದರೆ ಹಿರಿಯರ ಆಶೀರ್ವಾದ ಎಂದಿಗೂ ವ್ಯರ್ಥ ಆಗೋದಿಲ್ಲ. ಯಾಕೆ ಸರಿಯಾಗಿ ಮಾಡಿರ್ತಾರೆ ಅವರು, ನೋಡಿ ಅದನ್ನು. ಆದ್ದರಿಂದ ಇಲ್ಲಿ ನೆನ್ನೆ ಹೇಳಿದ ಜ್ಞಾಪಿಸಿದ್ರಿ ನೋಡಿ, ಮಂಗಳಾಶಾಸ್ತ್ರ ತತ್ವದ ಮೇಲೆಯೇ ಪಲ್ಲಾಂಡು ಪಲ್ಲಾಂಡು ಪಲ್ಲ ಇರತ್ತಾಂಡು ಪಲಹೋಡಿ ನೂರಾಯಿರಂ ಮಲ್ಲಾಂಡದಿಂದೋಳ್ ಮಡಿವಣ್ಣ ಮಡಿಯೋಮೋಡಂ ನಿನ್ನೋಡಂ ಪಿರುವಿನ್ನಿ ಆಯಿರಂ ಪಲ್ಲಾಂಡು. ಅದು 10 ಪಾಶ್ರಗಳು ಓಂಕಾರದ ವಿವರಣೆ ಇದ್ದಾಗಿದೆ. ದಿವ್ಯ ಪ್ರಬಂಧದ ಆದ್ಯ ಪ್ರಬಂಧ ಅದು. ಆದ್ದರಿಂದ ಇಲ್ಲಿ ಆಕಾಶರಾಜ ಸ್ವಾಮಿ ಶ್ರೀನಿವಾಸನಿಗೆ ಮೊದಲು ಆಶೀರ್ವಾದವನ್ನು ಮಾಡ್ತಾನೆ. ಯಾಕೆ ಅಂದರೆ ನನಗೂ ನನಗೂ ಮೊದಲನೇ ಸಂಬಂಧವೂ ಇದೆ. ಅಪ್ರಾಕೃತಾಯ ನಿತ್ಯಾಯ, ಇದು ಸ್ತೋತ್ರವೋ ಆಶೀರ್ವಾದವೋ? ಆಶೀರ್ವಾದ ಅಲ್ಲವೇ? ಭಕ್ತಿ ತುಂಬಿದರೆ ಅದಕ್ಕೆ ಆಶೀರ್ವಾದ ಅಂತ ಕರೆದ್ರು ಅಷ್ಟೇ, ಸ್ತೋತ್ರ ಅಂತ ಕರೆದ್ರು ಅಷ್ಟೇ, ಸಾಹಿತ್ಯ ಅಂತ ಹೇಳಿದ್ರು ಅಷ್ಟೇ, ಸಾಹಿತ್ಯ ಅಲ್ಲ ಅಂತ ಹೇಳಿದ್ರು ಅಷ್ಟೇ. ಏನಾರು ಕರೀರಿ ನೀವು ಅದಕ್ಕೆ. ಅಪ್ಪ ಆ ತೊಂಡಮಾನ್ ಚಕ್ರವರ್ತಿ ಮುಂದೆ ಮಾಡ್ತಾನೆ ಆಶೀರ್ವಾದ ಭಗವಂತನಿಗೆ. ಒಬ್ಬ ಕುಂಬಾರ ಮಾಡೋ ಆಶೀರ್ವಾದ, ನೀವೆಲ್ಲ ತೊಯ್ದು ಹೋಗಿಬಿಡ್ತೀರಿ. ಅಪ್ರಾಕೃತಾಯ ನಿತ್ಯಾಯ, ವೆಂಕಟೇಶ್ವರ ಸ್ವಾಮಿಯ ದಿವ್ಯಮಂಗಳ ವಿಗ್ರಹ ಇದೆಯಲ್ಲ, ಅಪ್ರಾಕೃತವ ತ್ರಿಗುಣದ್ರವ್ಯದಿಂದ ಮಾಡಲ್ಪಟ್ಟದ್ದಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸೋದು.
ಸತ್ವ ರಜಸ್ಸು ತಮಸ್ಸು ಕಫ ವಾತ ಪಿತ್ತಗಳಿಂದ ಉಂಟಾದ ಶರೀರ ಅದು ಸುಂದರವಾಗಿರುವುದಕ್ಕೆ ಶಕ್ಯವೇ ಇಲ್ಲ. ಒಂದು ಸೆಕೆಂಡ್ ನೋಡಿ ಇನ್ನೊಂದು ಸೆಕೆಂಡ್ ನೋಡಬಾರದು ಅನಿಸುತ್ತೆ, ಹೌದೋ ಇಲ್ವೋ? ಒಬ್ರು ನೋಡಿರ್ತೀರಿ ಎಷ್ಟು ಚೆನ್ನಾಗೆಲ್ಲ ಮೆರೀತಾ ಇದ್ರು, ಅವ್ರ ಮದುವೆಯಲ್ಲ ಎಲ್ಲರ ಮದುವೆಯಲ್ಲಿ ಇವ್ರದೇ ಓಡಾಟ, ಯಾವ ಛತ್ರದಲ್ಲಿ ನೋಡಿ ಇವ್ರದೇ ಅಲ್ಲಿಂದಿಲ್ಲಿ ಇಲ್ಲಿಂದಿಲ್ಲಿ ಮಾಯಾಮಾರಿ ಚಮೃಕ ಓಡಾಡಿದಂತ ಓಡಾಡ್ತಾ ಇರುವುದು, ಎಲ್ಲರನ್ನ ಚಂಚಲ ಮಾಡ್ತಾ ಇರುವುದು. ಆಮೇಲೆ ಅವರು ಮೇಕಪ್ ಗೇಕಪ್ ಎಲ್ಲ ಕಳೆದಿಟ್ಟ ಮೇಲೆ ನೋಡಿ ಅಯ್ಯೋ ಇವರೇ ಅನ್ಸುತ್ತಲ್ವ? ಯಾಕಾಗ ಅನ್ಸುತ್ತೆ? ಅದು ಪ್ರಾಕೃತ. ಪ್ರಾಕೃತ ವಸ್ತುವಿಗೆ ಚಲುವು ಎಂಬುದು ಇಲ್ಲ, ಹಾಗಂತ ಕಾಣಿಸುತ್ತಲ್ರಿ. ಅದು ಸಾಧನದಿಂದ ಮೇಯರ್ ಎಕ್ಸ್ಟರ್ನಲ್ ಅಕ್ವೈರ್ಮೆಂಟ್ಸ್ ಇಂದ ಹಾಗೆ ಕಾಣಿಸುತ್ತೆ. ಮಾರೀಚನ ಮೇಕಪ್ ಒಂದೇ, ನಾವು ಮಾಡ್ಕೊಳ್ಳೋದು ಒಂದೇ ಅಲ್ವೇ? ಯಾರಿಗಾರು ಬೇಜಾರಾದ್ರೆ ಕ್ಷಮಿಸಿ, ಮಾರೀಚನ ಹೋಲಿಸ್ಬಿಟ್ಟೆ ಅಂತ ತಪ್ಪು ತಿಳ್ಕೋಬೇಡಿ. ತೋರಿಕೆ, ಈ ಮೇಕಪ್ ಅನ್ನೋದೆಲ್ಲ ತೋರಿಕೆ. ಅದು ಹೋದ ಮೇಲೆ ಬಯಲಾಯಿತಲ್ಲ, ಬಣ್ಣ ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ. ಪುರಂದದಾಸರು ಬರೆದಾರ ನೋಡಿ, ಇದೇ ತತ್ವ. ಅದು ಹೋಯಿತಲ್ಲ, ಬಣ್ಣ ಬಯಲಾಗಿ ಹೋಯಿತು. ಮನುಷ್ಯನು ಮಾತ್ರ ಅಲ್ಲ, ಗಿಣಿ ಚೆನ್ನಾಗಿರುತ್ತೆ ಅಂತೀರಿ, ಬೆಕ್ಕು ಚೆನ್ನಾಗಿರುತ್ತೆ ಅಂತೀರಿ, ಯಾವ ಪ್ರಾಣಿಯೂ ಅಷ್ಟೇ. ಇದು ಪ್ರಾಕೃತ ಅಂದರೆ ಬರೀ ಸತ್ವ ರಜಸ್ಸು ತಮಸ್ಸು ಮೂರೇ ಮಾತ್ರವಲ್ಲ, ಕಫವಾತ ಪಿತ್ತ ಮೂರೇ ಅಲ್ಲ, ಕಾಲ ಅಂತ ಒಂದಿದೆ. ಈ ಕಾಲದ್ರವ್ಯ ಏನು ಮಾಡುತ್ತೆ? ನಮ್ಮನ್ನು ಗಂಧದ ಕಟ್ಟೆ ಅರ್ಧ ಆಗಿ ಹೀಗೆ ಹೋಗೋದು, ಹೀಗೆ ಬರೋದು, ತೇದು 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 ನಮ್ಮನ್ನು. ಕಾಲವೆಂಬುದು ನಮ್ಮನ್ನು ಜರ್ಜರಿತವನ್ನಾಗಿ ಮಾಡುತ್ತೆ. ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಮನಸ್ಸಾಯಿತು, ಬುದ್ಧಿಯಾಯಿತು, ದೇಹವಾಯಿತು, ನಾವು ಫಿಸಿಕಲ್ ಅಕ್ವೈರ್ಮೆಂಟ್ಸ್ ಏನೇನು ಪಡ್ಕೊಂಡಿರ್ತೇವೆ ಅದೆಲ್ಲದರ ಗತಿ ಇಷ್ಟೇ. ಒಬ್ಬ ವ್ಯಾಕರಣ ಪಂಡಿತರನ್ನು ಕೇಳಿದೆ, ಒಂದು ಸೂತ್ರ ಹೇಳಿ ನೋಡೋಣ. ಅವ್ರು ಹೇಳಿದರು, ಕಲಿತಿದ್ದಾಯಿತು ಮರೆತಿದ್ದಾಯಿತು. ಯಾಕೆ ಮರೆತ್ರಿ? ಅಲ್ಲ, ಅದು ಓದಿದ್ದೆಲ್ಲ ಪರೀಕ್ಷೆಗೋಸ್ಕರ, ವಿದ್ವತ್ ಪರೀಕ್ಷೆ ಮಾಡಿಕೊಂಡು ಒಂದು ಮೇಷ್ಟ ಕೆಲಸ ಮಾಡೋಕೆ. ರಿಟೈರ್ ಆಗಿ 20 ವರ್ಷ ಆಯಿತು, ಯಾರಿಗೆ ಬೇಕಾ ಯಾವ ವ್ಯಾಕರಣ ಸೂತ್ರ ನೋಡ್ರಿ? ವಿದ್ಯೆ, ನೀವು ಕಲಿತಿದ್ದ ವಿದ್ಯೆ ಗತಿ ಹೀಗಾಗುತ್ತೆ. ಸಂಪ್ರಾಪ್ತಿ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ರಹೀಕರಣೆ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. ಭಗವಂತನ ನೆನೀಬೇಕು, ಭಗವಂತನ ನೆನೆದ್ರೆ ಬರೋ ಆನಂದ ಇದೆಯಲ್ಲ. ವ್ಯಾಕರಣ ಸೂತ್ರ ಓದ್ದವನಿಗೆ ಏನು ತಿಳಿಯುತ್ತೆ? ಮೀಮಾಂಸಾ ಸೂತ್ರ, ಈ ಸೂತ್ರಗಳು ಬೇಡ ಅಂತ ಹೇಳೋದಿಲ್ಲ. ಅದೆಲ್ಲದರಿಂದ ನಿಮ್ಮ ವೇದವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಚುರುಕಾಗಿ, ಆ ಚುರುಕಿನಿಂದ ಭಗವಂತನ ದರ್ಶನ ನಿಮ್ಮ ಹೃದಯದಲ್ಲಿ ಮೂಡಿದರೆ ಉಪಯೋಗ. ಬಣ್ಣ ಅಂತಿರುತ್ತೆ, ಕುಂಚ ಅಂತಿರುತ್ತೆ, ಕ್ಯಾನ್ವಾಸ್ ಅಂತಿರುತ್ತೆ, ಯಾತಕ್ಕೆ ಇದೆಲ್ಲ? ಉಪಯೋಗನೇ ಮಾಡಿದೆ ಕುಂಚವನ್ನು 50 ವರ್ಷ ಹಾಗೆ ಇಟ್ಟು ನಮಸ್ಕಾರ ಮಾಡಿದ್ರೆ ಪ್ರಯೋಜನ? ಬಣ್ಣ ಹಾಗೆ ಇಟ್ಟರೆ ಅಂತ ಗಟ್ಟಿ ಆಗುತ್ತೆ, ಹೊರಗಾಕ್ಬಿಡ್ತಾರೆ ಆಮೇಲೆ ಅಲ್ವಾ? ಕ್ಯಾನ್ವಾಸ್ ಇರುತ್ತೆ, ಅದು ಗೆದ್ರು ಹಿಡಿಯುತ್ತೆ ತಾನೇ, ಮುದ್ರಿ ಚೂರ ಚೂರಾಗಿ ಹೋಗುತ್ತೆ ಅದು. ಕಾಲವೆಂಬುದು ನಮ್ಮನ್ನು ಸವಸಿಬಿಡುತ್ತೆ, ಬುದ್ಧಿಯನ್ನು ಸವಸುವ ಪ್ರಯತ್ನವನ್ನು ಮಾಡುತ್ತೆ. ನಾವು ಪ್ರತಿನಿತ್ಯ ಮಾಡುವುದು ಒಂದು ದೊಡ್ಡ ಹೋರಾಟ, ಕುರುಕ್ಷೇತ್ರ ಹೋರಾಟ, ಕಾಲದ ಜೊತೆಯಲ್ಲಿ ಪ್ರಕೃತಿಯ ಜೊತೆಯಲ್ಲಿ. ಪ್ರಕೃತಿಯ ಜೊತೆಯಲ್ಲಿ ಸೋಲ್ತೇವೆ, ಯಾಕೆ? ಹಲ್ಲು ಹೋಗ್ತದೆ, ಕಣ್ಣು ಮಂಕಾಗ್ತದೆ, ಪ್ರಾಣವೇ ಹೋಗಿಬಿಡ್ತದೆ. ಆದರೆ ಕಾಲನ ಜೊತೆಯಲ್ಲಿ ಹೋರಾಡಿ ನೀವು ಗೆಲ್ಲಬಹುದು, ಭಗವಂತನನ್ನು ವಶೀಕಾರ ಮಾಡಿಕೊಳ್ಳಬಹುದು. ನಮಗೂ ಅವನಿಗೂ ಅಡ್ಲಾಗಿರುವ ಮಹಾತತ್ವಗಳಲ್ಲಿ ಕಾಲವೆಂಬುದೊಂದು. ನಿಮಗೆ ಅನುಕೂಲವಾದರೆ ಸುದರ್ಶನಾಧಾರಿ ತೋರಿಸ್ತಾನೆ ಕಾಲತತ್ವ, ಪ್ರತಿಕೂಲವಾದರೆ ನಮ್ಮನ್ನು ಮುಗಿಸಿಬಿಡ್ತಾನವನು. ಆದ್ದರಿಂದ ನಾವು ಗೆಲ್ಲಬೇಕು, ಕಾಲವನ್ನು ಗೆಲ್ಲಬೇಕು, ಭಗವಂತನನ್ನು ಹೊಂದಬೇಕು. ಇದು ಅಶ್ವಮೇಧಿಯಾಗದ ಒಳಗಿನ ಮರ್ಮ ತತ್ವ. ಹಾಗೆ ಅಂದರೆ ಅದು ಹಾಗೆ ಈಗ ಹೇಳಿದ್ರೆ ತಿಳಿಯುತ್ತೆ ನಿಮಗೆ. ಅಶ್ವಮೇಧಿಯಾಗದ ಮಂತ್ರಗಳಲ್ಲಿ ಒಳಗಿರುವ ಯೋಗಾನುಭೂತಿಯನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಜನ್ಮ ಜನ್ಮಾಂತರ ತಪಸ್ಬೇಕು. ವೇದ ಮಂತ್ರಗಳು ಸುಲಭವಾಗಿ ತಿಳಿಯತಕ್ಕದ್ದಲ್ಲ. ಆದ್ದರಿಂದ ಭಗವಂತನಿಗೆ ಮಾತ್ರ ಹೇಳ್ತೇವೆ, ಅಪ್ರಾಕೃತಾಯ. ತ್ರಿಗುಣಗಳ ಆಚೆಗೆ ಇದ್ದಾನೆ, ಅದಕ್ಕೆ ಒಂದೇ ರೀತಿ ಇರ್ತಾನೆ ಭಗವಂತ. ರೂಪ ಕಡಿಮೆ ಆಗೋದಿಲ್ಲ, ಹೆಚ್ಚು ಎಷ್ಟು ಮ್ಯಾಕ್ಸಿಮಮ್ ಇರಬಹುದೋ ಇದೆ ಅದು. ನಿತ್ಯಾಯ, ಕಾಲಕ್ಕೆ ಆಚೆ ಇದ್ದಾನೆ. ಸಚ್ಚಿದಾನಂದ ಮೂರ್ತಯೇ ಸತ್ ಚಿತ್ ಆನಂದ. ಸತ್ ಶಬ್ದಕ್ಕೆ ನಿರ್ವಿಕಾರವಾದದ್ದು ಸರ್ವದಾ ಇರುವುದು ಅಂತ ಅರ್ಥ. ಕಾಲತ್ರಯಗಳಲ್ಲಿ ಒಂದೇ ರೀತಿ ಇರುವುದು, ವಿಕಾರಕ್ಕೆ ಒಳಗಾಗದೆ ಇರುವುದು,
ಚಿತ್ ಜ್ಞಾನಾನಂದ ಘನನಾಗಿದ್ದಾನೆ, ಜ್ಞಾನಮೂರ್ತಿ ಆಗಿದ್ದಾನೆ, ಆನಂದ ಮೂರ್ತಿ ಆಗಿದ್ದಾನೆ. ಇದು ಮೂರೂ ಸೇರುವುದು ಭಗವಂತನಲ್ಲಿಯೇ. ಜೀವಾತ್ಮನಿಗೆ ಚಿತ್ ಅಂತ ಹೇಳ್ತೇವೆ, ಇದು ಸತ್ತಲ್ಲ, ಪ್ರಕೃತಿಯಲ್ಲಿ ಕೂತಿದೆ. ಆನಂದಮಯ ಅಂತೇವನೇ ಹೇಳೋಕ್ಕಾಗ, ಒಂದು ಕ್ಷಣ ಆನಂದ ಇದ್ರೆ ಇನ್ನೊಂದು ಕ್ಷಣ ದುಃಖವಿರುತ್ತೆ ನಮಗೆ. ಸಚ್ಚಿದ್ ದುಃಖ ಅಂತ ಯಾರು ಹೇಳ್ತಾರೆ, ಸಚ್ಚಿದ ಆನಂದ ಅಂತ ಅವನಿಗೆ ಹೇಳ್ತಾರೆ. ಇದು ವಂಡರ್ಫುಲ್ ಕಾಂಬಿನೇಷನ್, ಇದು ಮೂರು ಸೇರುವುದು ಅವನಿಗೆ ಮಾತ್ರ. ಸಚ್ಚಿದಾನಂದ ಮೂರ್ತಯೇ ಸ್ವತಂತ್ರಾಯ ಅದ್ವಿತೀಯಾಯ ಏಕಮೇವ ಅದ್ವಿತೀಯಂ. ಜಗತ್ ಸೃಷ್ಟಿ ಮಾಡುವಾಗ ಯಾರು ಸಹಾಯ ತಗೊಂಡಿದ್ದ ದೇವರು? ಜಗತ್ತನ್ನ ಲಯ ಮಾಡುವ ಯಾರು ಸಹಾಯ ತಗೊಳ್ತಾನೆ? ಒಬ್ಬನೇ ನಿಂತಿದ್ದಾನಲ್ಲ ವೆಂಕಟೇಶ್ವರ, ಅರ್ಚಕರು ಇಲ್ಲದೆ ಇದ್ರೆ ಪೂಜೆ ಆಗೋದೇ ಅಲ್ವೇ? ಅರ್ಚಕರು ಇಲ್ಲದೆ ಇದ್ರೆ, ಯಾರು ಅವನಿಗೆ ನೈವೇದ್ಯ ಮಾಡದೆ ಇದ್ರೆ ಹಸಿವಾಗುತ್ತೆ, ಸೊರಗೋಗ್ತಾನೆ, ಹಾಗೆ ನಾಟಕ ಮಾಡ್ತಾನೆ ಬಕುಳ ಮಾಲಿಕೆ ಜೊತೆಯಲ್ಲಿ. ಅಯ್ಯ, ನೀವು ಕೊಡೋ ಅನ್ನ ಯಾಕ್ರಿ ಬೇಕು ಅವನಿಗೆ? ಅಕಸ್ಮಾತ್ ಉಪ್ಪು ಹಾಕದೆ ಅಡುಗೆ ಮಾಡಿದ್ರಿ ಪುಳಿಯೋಗರೆ, ಉಪ್ಪು ಹಾಕಿಲ್ಲ ಬೇಡ ಅಂತ ಹೇಳ್ತಾನೆ. ಸಕ್ಕರೆ ಪೊಂಗಲ ಸಕ್ಕರೆ ಕಮ್ಮಿ ಇದ್ರೆ ಬೇಡ ಅಂತ ಹೇಳ್ತಾನೆ. ಹ್ಞೂ ಅಂತಾನೆ, ನೀನೇನು ಮಾಡಿದ್ಯೋ ನೀನೇ ತಿನ್ನು ಅಂತ ಪ್ರಸಾದವನ್ನು ನಿಮಗೆ ಕೊಡ್ತಾನೆ ಹೊರತು ಇಲ್ವೇ? ಈ ಪ್ರಾಕೃತ ಅನ್ನ ಯಾರಿಗಿರಿ ಬೇಕು? ಈ ತತ್ವ ತಿಳ್ಕೊಳ್ಳಿ. ನೀವು ಮಾಡೋದು ಅವನಿಗೆ ತೋರಿಸಿ ಪ್ರಸಾದ ರೂಪದಲ್ಲಿ ನೀವು ಅದನ್ನು ಅನುಭವಿಸ್ತೀರಿ. ಊದಿನ ಕಡ್ಡಿಯೋ ಅಷ್ಟೇ, ಅಂಗಡಿಯಲ್ಲಿ ಕೇಳಿದ್ರೆ ಊದಿನ ಕಡ್ಡಿ ಕೊಡ್ರಿ ಅಂದರೆ ಈ ಜಾತಿಗೆ ದೇವಸ್ಥಾನಕ್ಕ, ಬೆಡ್ರೂಮಿಗ, ಮಠಕ್ಕ. ನೀವು ಬಾಳೆಹಣ್ಣು ಕೇಳಿದ್ರೆ ಹೇಳ್ತಾರೆ ನೋಡಿ, ಹಣ್ಣು ಜವನ ಅಂತ ಹಾಕ್ತಾರಲ್ಲ. ಹಾಂ, ಬೆಡ್ರೂಮ್ಗಾಗಿದ್ರೆ ಬಹಳ ಕಾಸ್ಟ್ಲಿ ಊದಿನ ಕಡ್ಡಿ, ದೇವರಿಗಾದ್ರೆ ಸದಾ ಕೆಮ್ಮು ಬರುವಂತ ಊದಿನ ಕಡ್ಡಿ. ಇದರಲ್ಲಿ ವರ್ಗೀಕರಣ ಮಾಡ್ತೇವೆ, ಇನ್ನು ಅನ್ನದಲ್ಲಿ ವರ್ಗೀಕರಣ. ಈ ದುರ್ಬುದ್ಧಿ ಯಾವತ್ತು ಹೋಗುತ್ತೀರಿ ನಮಗೆ? ಬೆಸ್ಟ್ ಥಿಂಗ್ ಶುಡ್ ಆಲ್ವೇಸ್ ಬಿ ಫಾರ್ ಗಾಡ್. ಉತ್ತಮ ವಸ್ತುಗಳೇನಿದ್ರು ಅವನಿಗೇನು ತಿಳಿಬೇಕೆ ಹೊರತು ಅಲ್ವಾ? ಕಳಪೆ ಲೋ ಕ್ವಾಲಿಟಿ ಇದು ಮಾಡಲೇಬೇಡಿ. ನೀವು ಯಾವುದು ನಿಮಗೆ ಚೆನ್ನ ಅನಿಸುತ್ತೆ ಅದನ್ನೇ ಅವನು ಕೊಡಬೇಕು. ಶಬರಿ ಮಾಡಿದ ಹಾಗೆ ಒಳ್ಳೆ ಹಣ್ಣಿದ್ರೆ ಕಳಪೆ ಕ್ವಾಲಿಟಿ ಏನಿರಬಾರ್ದು. ನೀವು ಕೊಡೋದು ಅವನಿಗೆ ಬೇಕಾಗಿಲ್ಲ, ನೀ ಚೆನ್ನಾಗಿರುವುದು ಕೇಳ್ತಾನೆ. ಇದೊತ್ತು ಇದೆಲ್ಲ ಬರೀ ವೇದಾಂತವಾಗಿ ಹೋಗುತ್ತೆ, ಏನು ಮಾಡಲಿ ನಾನು? ಕತೆ ಮುಂದಕ್ಕೆ ಹೋಗೋದಿಲ್ಲ, ಬೇಜಾರಾಗುತ್ತೆ, ಕೋಪ ಬರುತ್ತೆ. ಅವರು ಮಂಗಳಾಶಾಸನ ಅಂತ ಸ್ವಲ್ಪ ಕೇಳಿಸಿದ್ರು ಶುರುವಾಯಿತು. ಅವ್ರ ಇಮ್ಯಾಜಿನೇಷನ್ ಅವ್ರ ಏನೋ ಕೇಳಿದ್ರು, ಆ ರಾಮಾಯಣಕ್ಕೆ ಹೋಯಿತು. ಈ ಪತ್ರ ನಿಮ್ಮ ಕೈಲಿ ಏನು ತಗೊಂಡಿದ್ದೀರಿ? ಅನೇಕರು ವೆಂಕಟೇಶ್ವರ ಸ್ವಾಮಿ ಬರೆದ ಲಗ್ನ ಪತ್ರಿಕೆ, ಪದ್ಮಾವತಿ ಕಡೆಯವರು ಬರೆದದ್ದು. ಇಟ್ಸ್ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ. ಪರಮ ವೇದಾಂತ ಸಾರವೆಲ್ಲ ಕೂತಿರುವಂತಹ ಎರಡು ವಿಲಕ್ಷಣವಾದ ಲಗ್ನ ಪತ್ರಿಕೆಗಳು. ಏನೋ ಅವ್ರು ಹೇಳಿದ್ರು ಅಂತ ತಗೊಂಡ್ಬಿಟ್ಟು, ಏನಿದೆ ಗೊತ್ತಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಅಂತ ವಿವರಿಸ್ತಾ ಇದ್ದೇನೆ. ಒಂದ್ಸಲವಾದ ದಿವಸಕ್ಕೆ ಓದಿ ಅದನ್ನ. ಸ್ವತಂತ್ರಾಯ ದ್ವಿತೀಯಾಯ ಅನಂತ ರೂಪ ಯಶಾರ್ಗಿಣೇ. ಯಾವ ರೂಪ ಅವಂದು, ಯಾವ ರೂಪ ಅವಂದಲ್ಲ, ಎಲ್ಲ ರೂಪಗಳು ಅವಂದೇ ಅಲ್ವೇ? ನಮ್ಮ ರೂಪದಲ್ಲಿರೋವನು ಅವನೇ, ಜಡ ರೂಪದಲ್ಲಿರೋವನು ಅವನೇ, ನಕ್ಷತ್ರಗಳ ರೂಪದಲ್ಲಿರುವ ಅವನೇ ಇಲ್ವೇ? ಲೋಕದಲ್ಲಿ ಏನೇನು ವಸ್ತು ಇದೆಯೋ, ಭೂ ಶಬ್ದಕ್ಕೆ ಇರುವುದು ಭೂತ ಭವಿಷ್ಯತೆ, ಎಲ್ಲದರಲ್ಲಿರುವವನೇ ಅವನು. ಅನಂತ ರೂಪಾಯ ಶಾರ್ಗಿಣೆ. ಕುಬೇರ ಹತ್ರ ಸಾಲ ಕೇಳ್ತಾನೆ, ಮುಂದೆ ಬರುತ್ತೆ ಕಥೆ. ಮದುವೆ ಮಾಡ್ಕೋಬೇಕಾಣೋ ಪದ್ಮಾವತಿನ, ಅವ್ರು ದೊಡ್ಡ ಐಶ್ವರ್ಯವಂತರು, ಮಹಾರಾಜನ ಮಗಳು ಕೊಡ್ತಾ ಇದ್ದಾರೆ, ಒಪ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಕಡೆಯೂ ಬಹಳ ಜನ ಬರ್ತಾರೆ, ಬ್ರಹ್ಮರು ನಮಗೇನು ಕಡಿಮೆನೇ, ದೇವತೆ ಪರಿವಾರ 33 crore ದೇವತೆಗಳು. ಬೇಕಾದಷ್ಟು ಹೊನ್ನು ಖರ್ಚು ಮಾಡಬೇಕು, ಸ್ವಲ್ಪ ಸಾಲ ಕೊಡು, ತುಂಬ ಭೋಗ್ಯವಾಗಿದೆ, ಮುಂದೆ ವಿವರಿಸ್ತೇನೆ. ಕುಬೇರ ಕೇಳ್ತಾರೆ, ಇಷ್ಟೊಂದು ಅವತಾರ ಎತ್ತಿದ್ದೀಯಲ್ಲ, ಹಣ ಸಂಪಾದನೆ ಮಾಡಲಿಲ್ವೇ? ಅವನೆಂತ ಬೆರಕಿರಿ ಕುಬೇರ, ಧಾರವಾಡದ ಭಾಷೆ ಬೆರಕಿ ಅಂದರೆ ಶ್ರೂಡ್, ಇಂಗ್ಲೀಷಲ್ಲಿ ಶ್ರೂಡ್ ಅಂತೇವಲ್ಲ. ಏ, ಇಷ್ಟೊಂದು ಅವತಾರ ಮಾಡಿದ್ದೆ, ಎಷ್ಟು ಸಂಪಾದನೆ ಮಾಡಿದೆ? ಅದಕ್ಕೆ ರಾಮ ಭಗವಂತ ಹೇಳ್ತಾನೆ, ರಾಮ ಅವತಾರ ಮಾಡಿದೆ, ಏನು ತಗೊಂಡು ಹೋಗಲಿಲ್ಲ, ಎಲ್ಲ ಬಿಟ್ಟು ಹೋಗಿಬಿಟ್ಟೆ. ಕೃಷ್ಣ ಅವತಾರ ಮಾಡಿದೆ, ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಬಿಟ್ಟು ಹೋಗಿಬಿಟ್ಟೆ. ವಾಮನಾವತಾರ ಆದ ಕೂಡಲೇ ಅಲ್ಲಿಯೇ ಓಡಿಬಿಟ್ಟೆ, ಮತ್ಸ್ಯ ರೂಪದಲ್ಲಿ ಎಲ್ಲೆಲ್ಲೋ ಅಳ್ದಾಡಿದೆ. ಭಕ್ತರಿಗೋಸ್ಕರ ಅವತಾರ ಮಾಡಿದ್ದು, ದುಡ್ಡು ಸಂಪಾದನೆಗಲ್ಲ ಮಹಾರಾಯ, ಮರ್ಯಾದೆ ಕಳಿ ಬೇಡ, ಕೊಡು, ಎಷ್ಟು ಬೇಕು ಎಷ್ಟೋ ಕೇಳ್ದ. ಅದು ಒಂದು ಎಷ್ಟು ದಿವಸ ಯಾವಾಗ ಕೊಡ್ತೀಯ ಬಡ್ಡಿ ಸಮೇತ? ಕಲಿಯುಗ ಮುಗಿದ ಮಾರನೇ ದಿವಸಕ್ಕೆ ಕೊಡ್ತೇನೆ. ಹಾ, ಕಲಿಯುಗ ಮುಗಿದ ಮಾರನೇ ದಿವಸಕ್ಕೆ ಕೊಡ್ತೀಯ?
ನಾನೇನು ಅಲ್ಲಿ ತನಕ ಇರ್ತೇನೆ, ನೀನು ಇರ್ತೀಯೇ, ನಾ ಕೊಟ್ಟಿದ್ದಕ್ಕೆ ಸಾಕ್ಷಿ ಯಾರು ಬೇಕಲ್ಲ ಅಂದ್ರೆ ಕೇಳಿದ್ರ ಕಥೆಯನ್ನ, ನನ್ನ ಮಗ ಬ್ರಹ್ಮನೇ ಒಂದು ಸಾಕ್ಷಿ, ಮೊಮ್ಮಗ ರುದ್ರನೇ ಒಂದು ಸಾಕ್ಷಿ, ಇನ್ನೊಂದು ವಿಟ್ನೆಸ್ ಹುಡುಕಿದ ಎಲ್ಲೂ ಸಿಕ್ಕಲಿಲ್ಲ. ಬ್ರಹ್ಮ ನೆಟ್ಟಿದ್ದು ಬ್ರಹ್ಮಾಶ್ವತ್ಥ ಇತ್ತು ಕಲ್ಯಾಣಿ ತೀರದಲ್ಲಿ, ಸ್ವಾಮಿ ಪುಷ್ಕರಣಿ ತೀರದಲ್ಲಿ. ಅಶ್ವತ್ಥವೇ ನೀನು ಒಂದು ಸಾಕ್ಷಿ ಅಂತ ಹೇಳಿದ ಭಗವಂತ. ಆದ್ದರಿಂದಲೇ ತಿರುಮಲೆಗೆ ಹೋದವರು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡೋಕ್ಕಾಗದೆ ತೀರ್ಥ ಪ್ರೋಕ್ಷಣಾರು ಮಾಡ್ಕೋಬೇಕು, ಒಂದು ಸುತ್ತಾದರೂ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು. ಅದು ಕಲಿಯುಗ ಮುಗಿಯೋ ತನಕ ಇರುವಂತಹ ವೃಕ್ಷ, ಬ್ರಹ್ಮ ನೆಟ್ಟಿದ್ದ ವೃಕ್ಷ. ಕುಬೇರನ ಹತ್ರ ಸಾಲ ತಗೊಂಡಿದ್ದಕ್ಕೆ ಹೆಬ್ಬೆಟ್ಟು ಹೊತ್ತಿದ್ದು ಸಾಕ್ಷಿ ಅದು. ಇದೆಲ್ಲ ಲೀಲೆ ಮಾಡ್ತಾನವನು. ಸ್ವತಂತ್ರಾಯ ದ್ವಿತೀಯಾಯ ಅನಂತರೂಪಾಯ ಶಾರ್ಂಗಿಣೇ, ಅವನಿಗೆ ತುಂಬ ಪ್ರಿಯವಾದ ಇದು ಯಾವುದು, ಶಂಖಚಕ್ರ ಅಂತ ನಾವು ಹೇಳ್ತೇವೆ. ಶಾರ್ಂಗಿಣೇ ಬಿಲ್ಲು ರಾಮಾವತಾರದಲ್ಲಿ ಭಕ್ತಪ್ರಿಯಾಯ ಭಕ್ತೇಕ ವೇದ್ಯ ಉಪಾಧೇಯ ರೂಪಿಣೇ, ಭಕ್ತಪ್ರಿಯಾಯ ಭಕ್ತರನ್ನ ಕಂಡ್ರೆ ಇವನಿಗೂ ಪ್ರೀತಿ, ಭಕ್ತರಿಗೂ ಇವನನ್ನ ಕಂಡ್ರೆ ತುಂಬಾ ಪ್ರೀತಿ. ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ, ಶ್ಲೋಕ ಇಲ್ವೇ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥಂ, ಆ ಅತ್ಯರ್ಥಂ ರಾಮಾನುಜರ ಭಾಷ್ಯದಲ್ಲಿ ಎರಡೂ ಕಡೆ ಸೇರಿಸ್ಕೊಳ್ತಾರೆ. ಪ್ರಿಯೋ ಹಿ ಜ್ಞಾನಿನಃ ಅಹಂ ಅತ್ಯರ್ಥಂ ತೇ ಚ ಮಮ ಅತ್ಯರ್ಥಂ ಪ್ರಿಯಾ, ಇದು ಈ ಕಡೆಯೂ ಪ್ರಿಯ ಆ ಕಡೆಯೂ ಅತ್ಯರ್ಥಂ ಪ್ರಿಯಾ, ಮಧ್ಯಮ ಮಣಿ ನ್ಯಾಯ ಅಂತ ಹೇಳ್ತಾರೆ. ಭಕ್ತ ಪ್ರಿಯಾಯ ಭಕ್ತೇಕ ವೇದ್ಯ ಉಪಾಧೇಯ ರೂಪಿಣೇ, ಭಕ್ತೇಕವೇ ಭಕ್ತಿ ಒಂದಕ್ಕೆ ಅವನು ನಿಮಗೆ ಹೃದಯಕ್ಕೆ ಮುಟ್ಟುವನು. ಇನ್ಯಾವುದಕ್ಕೂ ಎನಿಥಿಂಗ್ ಲೆಸ್ ದ್ಯಾನ್ ಭಕ್ತಿ ಆಸ್ ಎ ಮೀಡಿಯಂ ವಿಲ್ ನಾಟ್ ಟೇಕ್ ಯು ಟು ಗಾಡ್. ನಿಮಗೆ ಹೃದಯದಲ್ಲಿ ದೇವರು ಕಾಣಿಸ್ಬೇಕಾದ್ರೆ, ಹೃದಯದಲ್ಲಿ ಕಾಣಿಸ್ತಾ ಇದ್ರು ಏನೋ ಒಂದು ರೀತಿ ನಿಮಗೆ ಭಗವಂತ ನೋಡಿದಷ್ಟು ಅನುಭವವಾಯಿತು, ಒಂದು ಆನಂದವಾಯಿತು, ಒಂದು ತೃಪ್ತಿ ಏರ್ಪಟ್ಟಿತು ಕಿಂಚಿತ್ತಾದರೂ ಅಂತ ಅನ್ಬೇಕಾದ್ರೆ, ನಿಮ್ಮ ಹೃದಯದಲ್ಲಿ ಭಕ್ತಿ ಎಂಬ ದ್ರವ್ಯ ಇದ್ರೇನೆ ಮಾತ್ರ ನಿಮಗೆ ಅದೇ ಮೀನ್ಸ್. ಭಕ್ತಿ ಇಲ್ಲದೆ ಇದ್ರೆ ಎಷ್ಟೊಂದು ಜ್ಞಾನವಿದ್ರು, ಎಷ್ಟೊಂದು ಕರ್ಮ ಮಾಡಿದ್ರು, ಎಷ್ಟೊಂದು ತೀರ್ಥ ಯಾತ್ರೆ ಮಾಡಿದ್ರು, ಕಂಡಕ್ಟರ್ ಹೋಗಿ ಬಂದಾಗ ಆಗತ್ತೆ ಅದು. ಭಕ್ತಿ ಏಕವೇ ಹೆದ್ಯ ಇಲ್ವೇ, ಮಧ್ಯ ಮಧ್ಯೆಯ ಉದಾಹರಣೆ ಕೊಡ್ತೇವೆ ಅಂದ್ರೆ ಎಂದೆಂದು ಮರಿಬಾರದು. ಸ್ವಾಮಿ, ನಾನು 500 ಸಲ ಬದ್ರಿ ಯಾತ್ರೆ ಮಾಡಿದ್ದೇನೆ ಅಂತಾನೆ ಒಬ್ಬ ಕಂಡಕ್ಟರ್. ಎಲ್ಲಿ ತನಕ? ಬಸ್ಸಲ್ಲಿ ಹತ್ತುವುದು, ಬಸ್ಸಲ್ಲೇ ಕೂಡುವುದು, ಪೊಯಾಮ್ ಪೊಯಾಮ್ ಹಾರ್ನ್ ಓದುವುದು, ಟೈಮ್ ಆಯ್ತು ಬನ್ರಿ ಅನ್ನುವುದು, ಬಸ್ಸಲ್ಲೇ ಸಾಯುವುದು, ಅದೇ ಪುಣ್ಯಕಾಲ. ಒಂದು ಬದ್ರಿಗೆ ಹೋಗಿ ಎಲ್ಲಿ ಅನುಭವ ಆಗುತ್ತೆ ಅವ್ರಿಗೆ? ಬದ್ರಿಗೆ ಹೋಗಿರ್ಬೋದು, ತೊಳೆಯದೇ ಇದ್ರೆ ಬಸ್ಸಲ್ಲಿರುವ ಜಿರಳೆಗಳು ಹೋಗಿರ್ತವೆ, ಬಸ್ಸಲ್ಲಿರುವ ಸೊಳ್ಳೆಗಳು ಹೋಗಿರ್ತವೆ, ಪ್ರಯೋಜನ ಆಗುವುದಿಲ್ಲ. ಹೃದಯದಲ್ಲಿ ಭಕ್ತಿ ಎನ್ನುವುದು ಬೇಕು. ಇದು ಎಷ್ಟು ಬರೆದಿದ್ದಾರೆ ತ್ಯಾಗರಾಜರ ಮೇಲೆ. ಅಯ್ಯೋ, ಎಂತ ನೀನೇ ವರ್ಣಿಂತನು ಶಬರಿ ಭಾಗ್ಯಂ ತ್ಯಾಗರಾಜರು. ಯಾರು ಹೇಳಿದ್ರಿ? ಮುಖಾರಿ ರಾಗದಲ್ಲಿ ಹಾಡು ತೋರಿಸ್ತೀರಾ? ಅಬ್ಬಾ, ಎಂಥ ಭಾಗ್ಯ! ಶಬರಿ ಹತ್ರ ಕೂತ್ಕೊಂಡು ಕಾಲ್ ತಳದಲ್ಲಿ ಕೊಡಮ್ಮ ಹಣ್ಣು ಕೊಡು ಅಂತ ಇದೊಂದು ವಿಗ್ರಹ ಮಾಡಿಟ್ಟಿದ್ದಾರೆ. ಶಬರಿ ರಾಮ ಸಂಧಾನ ಭದ್ರಾಚಲಕ್ಕೆ ಹೋದ್ರೆ ಆ ದೇವಸ್ಥಾನದ ಎದುರುಗಡೆ ದೊಡ್ಡ ಒಡ್ ಹಾಕಿದ್ದಾರೆ ಕಟ್ಟೆ, ಗೋದಾವರಿ ನದಿ ಉಕ್ಕೇರಿ ಊರೊಳಕ್ಕೆ ಬರದಿರಲಿ ಅಂತ ಮಾಡಿದ್ದಾರಮ್ಮ. ಅದರಲ್ಲಿ ಶಬರಿ ಬಚ್ಚುಬಾಯಿ ಮುದುಕಿ ಕೂತಿದ್ದಾಳೆ, ರಾಮ ಕೂತ್ಕೊಂಡು ಹಣ್ಣು. ನಾವು ಹೋಗಿದ್ದಾಗ ನನ್ನ ಮಗನಿಗೆ ಅದ್ರಲ್ಲಿ ಏನು ಮೋಹ ಬಂದ್ಬಿಡ್ತು ಆ ಶಬರಿ ಮೇಲೆ. ಆ ಶಬರಿ ಹತ್ರ ಕೂತ್ಕೊಂಡು ಅವಳನ್ನು ಆಲಿಂಗನ ಮಾಡಿಕೊಂಡು ಒಂದು ಫೋಟೋ ತೆಗೆಸ್ಕೊಂಡಿದ್ದಾನೆ. ಶಬರಿ ಶಬರಿ ಶಬರಿ, ನೀವು ಶಬರಿ ನೆನಪಿಸಿದ್ರಿ, ಶಬರಿ ಭಕ್ತಿ ಅಂತ ಭಕ್ತಿ ಯೋಚನೆ ಮಾಡಿಕೊಳ್ಳಿ. ಮುಂದೆ ಇದೆಲ್ಲ ಬರುತ್ತೆ, ಎಲ್ಲ ರೆಫರೆನ್ಸ್ ಬರುತ್ತೆ. ಶಬರಿ ಏನು ಶಾಸ್ತ್ರ ಓದಿದ್ದಳು, ಏನು ಸರ್ಟಿಫಿಕೇಟ್ ತಗೊಂಡಿದ್ಲು, ಭಾರತ ರತ್ನ ಕೊಟ್ಟಿದ್ರು ಯಾರಿಗಾದರೂ? ಈ ಬಿರುದುಗಳಲ್ಲಿ ಏನು ಮಾಡ್ತೀರಿ? ಭಾರರತ್ನ ಒಬ್ಬರು ಸತ್ತೋದ ಮೇಲೆ ಈ ಬಿರುದುಗಳೆಲ್ಲ ಸುಟ್ಟು ಹಾಕಬೇಕು, ಹೌದಲ್ವ? ಒಬ್ಬ ವ್ಯಕ್ತಿ ಇರುವಾಗ ಅದೆಲ್ಲ ಭೂಷಣಗಳು, ಪದ್ಮವಿಭೂಷಣ ಅದು ಇದು. ಒಬ್ಬ ವ್ಯಕ್ತಿಯೇ ಹೋಗಿಬಿಟ್ಟ ಮೇಲೆ ಬಿರುದುಗಳೆಲ್ಲ ಕೊಡೋದು ಯಾವಾಗ? ಇನ್ನೇನು ಹೋಗ್ತಾನೇನೋ ಕೊಡ್ತಾರೆ ಬಿರುದುಗಳು, ಕೊಟ್ಟಾಗಿರ್ಬೇಕು.
ಯು ಮಸ್ಟ್ ನಾಟ್ ಎಂಜಾಯ್ ಇಟ್. ಚಿಕ್ಕ ವಯಸ್ಸಲ್ಲಿ ಕೊಟ್ಟರೆ ಬೆರೆದಾಡ್ತಾರೆ ಊರು ತುಂಬ ಅಂತ, ವೈರಾಗ್ಯ ಬರೋಲ್ಲ ಅಂತ ಕೊಟ್ಟಾಗಿರ್ಬೇಕು. ಅದೇನ್ರಿ ಭಾರತ ರತ್ನ ಅಂತ ಕೊಟ್ಟಿದ ಏನಂದ್ರಿ ಅಂತ ಇವನು ಕೇಳಬೇಕು. ಭಾರತ ರತ್ನವಂತೆ ಯಾರಿಗಂತೆ, ನಿಮಗೆ ಕೊಟ್ಟಿರೋದು ಕೊಟ್ರ ಅಲ್ಲಿಡು. ಈ ಬಿರುದು ಈ ಬಾವಲಿ ತಗೊಂಡು ಏನು ಮಾಡ್ತೀರ್ರಿ? ಹುಚ್ಚರು ಕೆಲವರು ಹೋಗ್ಲಿ ಅಂತ ಅಲ್ಲಿ ಡೆಲ್ಲಿಯಲ್ಲಿ ಅರ್ಜಿ ಹಾಕಿ ಮಾಡ್ತಾರೆ. ನಿಜವಾದ ಬಿರುದು ಯಾವುದು? ಭಗವಂತ ನಿಮಗೆ ಒಲಿಯಬೇಕು. ಹಾಗೆ ಪ್ರಹ್ಲಾದನ ಒಲದ ಹಾಗೆ, ಧ್ರುವನಿಗೆ ಒಲಿದ ಹಾಗೆ, ಶಬರಿಯ ಒಲದ ಹಾಗೆ, ವಿಭೀಷಣ ಒಲದ ಹಾಗೆ, ಅಕ್ರೂರನ ಒಲದ ಹಾಗೆ, ಅವನು ಒಲಿದರೆ ಏನಾಗುತ್ತೆ? ನಿಮ್ಮ ಹೃದಯದಲ್ಲಿರುವ ಕಾಲುಷ್ಯ ಭಾರ ಎಲ್ಲ ಇಳಿದು ಹೋಗುತ್ತೆ. ಅವನನ್ನು ಅನುಭವಿಸುವಾಗ ಬರುವಂತಹ ಸುಖ ಇದೆಯಲ್ಲ, ಆ ಸುಖಕ್ಕೆ ಸಮವಾದದ್ದು ಜೀವನದಲ್ಲಿಲ್ಲ. ಅದಕ್ಕೆ ವಯಸ್ಸಿನ ತಾರತಮ್ಯವಿಲ್ಲ. ಭಕ್ತಿ ಏಕವೇದ್ಯ ಉಪಾಧೇಯ ರೂಪಿಣೆ ದೇವಾಧಿದೇವ ಪೂಜಾಯ ಬ್ರಹ್ಮ ಪೂಜಾಯ ವಿಷ್ಣುವೇ ದೇವಾಧಿದೇವ ಪೂಜಾಯ. ದೇವಾಧಿದೇವ ಅಂದ್ರೆ ಇಂದ್ರನ ಸಾಮಾನ್ಯವಾಗಿ ದೇವಾದಿರಾಜ ಅಂತಾರೆ. ಅವನ ಮೇಲ್ಪಟ್ಟವನು ಬ್ರಹ್ಮ. ಇಂದ್ರನೇ ಪೂಜಾ ಮಾಡಿದಂದ್ಮೇಲೆ, ಬ್ರಹ್ಮನೇ ಪೂಜಾ ಮಾಡಿದಂದ್ಮೇಲೆ, ಯಾರು ನೀವು ಲೋಕದಲ್ಲಿ ದೊಡ್ಡವರಂತ ತಿಳ್ಕೊಂಡಿದ್ದೀರಿ? ಅವರೆಲ್ಲರೂ ಪೂಜೆ ಮಾಡಿದ ದೇವರು ವೆಂಕಟೇಶ್ವರ ಶ್ರೀನಿವಾಸಾಯ. ಇಷ್ಟೊಂದು ಪೂಜ್ಯತೆ ಅವನಿಗೆ ಬರೋಕೇನು ಕಾರಣ ಅಂದರೆ, ಅವನು ಲಕ್ಷ್ಮೀಪತಿಯಾಗಿದ್ದಾನೆ. ಶ್ರೀನಿವಾಸಾಯ. ಶ್ರೀನಿವಾಸ ಯಾರು? ಕೃಷ್ಣಾಯ ವೆಂಕಟಾಚಲವಾಸಿನೇ ಸಾಂಗೈ ಸರ್ವೈಶ್ಯ ವೇದಾಧ್ಯೈ ಸಪುರಾಣಕೈ ಅವೇದಿತ ಅನಂತ ಗುಣಕರ್ಮಣೆ ಶ್ರೀಧರಾಯತೆ. ಷಡಂಗ ಸಮೇತವಾದ ವೇದಗಳು, ಆಗಮಗಳು, ಇತಿಹಾಸಗಳು, ರಾಮಾಯಣ ಮಹಾಭಾರತ ಪುರಾಣಗಳು ಇಷ್ಟೆಲ್ಲ ಓದ್ತೇವೆ, ಹೇಳ್ತಾ ಇದ್ದೇವೆ. ಇವ್ಯಾವೂ ಭಗವಂತನನ್ನ ಒಂದು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುವುದಕ್ಕೇನು ಶಕ್ಯ ಇಲ್ಲವೋ ಅಂತ ಭಗವಂತನಿಗೆ ಇದೋ ನಮಸ್ಕಾರ. ಶುಕಾಚಾರ್ಯರಂಥವರು ಇಡೀ ಆಯುಷ್ಯವನ್ನು ಹೇಳಿದರೆ, ವಾಲ್ಮೀಕಿ ಅಂತವ್ರು ಬದುಕಿರುವಾಗ ಅಷ್ಟು ರಾಮಗುಣಗಳನ್ನು ಹೇಳಿದರೆ ಎಲ್ಲೋ ಒಂದು ಚೂರು ಹೇಳಿದಾಗೆ ಅನಿಸುತ್ತೆ ಹೊರತು. ಸಾಂಗೈಹಿ ಸರ್ವೈಶ್ಯ ವೇದಾದ್ಯೈಹಿ, ವೇದ ಮಾತ್ರ, ವೇದ ಆದ್ಯೈಹಿ ಆಗಮೈಹಿ ಸ ಪುರಾಣಕೈಹಿ ಅವೇದಿತ ಅನಂತ ಗುಣಕರ್ಮಣೆ. ನಮಗೆ ನಮ್ರತೆ ಬರಬೇಕು, ಎಟುಕೋಕ್ಕಾಗೋಲ್ಲ. ಎಷ್ಟು ಮುಟ್ಟಿದ್ರೂ ಮುಟ್ಟೋಕ್ಕಾಗೋಲ್ಲ. ಆಕಾಶ ಇದ್ದಾಗಿದ್ದಾನೆ ಭಗವಂತ. ಆಕಾಶ ತಲ್ಲಿಂಗಾತ್ ಬ್ರಹ್ಮಸೂತ್ರಕಾರು ಜ್ಯೋತಿ ಚರಣಾವಿಧಾನಾತ್. ಆಕಾಶ ತಲ್ಲಿಂಗಾತ್, ಆಕಾಶ ಪ್ರಾಣ ವಾಯು ಜ್ಯೋತಿ ಶಬ್ದಗಳೆಲ್ಲ ಭಗವಂತನ ಜ್ಞಾತಕ್ಕೆ ಹೇಳ್ತೇವೆ ಅಂದ್ರೆ ಮುಟ್ಟೋಕ್ಕಾಗೋದಿಲ್ಲ. ಸೂರ್ಯನ ಮುಟ್ಟೋಕ್ಕಾಗತ್ಯ? ಆಕಾಶನ ಮುಟ್ಟೋಕ್ಕಾಗತ್ಯ? ಆಕಾಶದಲ್ಲೇ ಇದ್ದೇವೆ, ಎಲ್ಲಿ ಮುಟ್ಟಿ ತಗೊಂಬರ್ರಿ ಒಂಚೂರು ಅಂದರೆ ಆಗೋದಿಲ್ಲ ನಮಗೆ. ಆಕಾಶ ಇಲ್ಲವೇ ಇದೆ, ಅನುಭವ ಬರುತ್ತೇಲ್ವೇ, ಅದರೊಳಗೆ ಇದ್ದೇವೆ, ಅನುಭವಿಸ್ತೇವೆ, ಎಲ್ಲಿ ಹೇಳಿ ನೋಡೋಣ, ಹೇಳಿ ಮುಗಿಸೋಕ್ಕಾಗೋದಿಲ್ಲ. ಹಾಗಿದ್ದಾನೆ ಭಗವಂತ. ಅದರಿಂದ ನಾವು ಮಾಡಿ ತೋರಿಸ್ತಾ ಇರೋದೇನು, ಭಗವಂತನನ್ನು ಎಷ್ಟು ವರ್ಷ ಕಾಲ ಕೊಂಡಾಡಿದರೂ ಮುಗಿಸೋಕ್ಕಾಗೋದಿಲ್ಲ ಅನ್ನೋದಷ್ಟೇ ಫಲಶ್ರುತಿ. 20 ಸಲ ರಾಮಾಯಣ ಹೇಳಿದರು, 10 ಸಲ ಮಹಾಭಾರತ ಹೇಳಿದರು, 100 ಸಲ ಭಾಗವತ ಹೇಳಿದರು. ನಾ ಹೇಳ್ದ ಹಂಗಿರ್ತದೆ, ನೀವು ಕೇಳ್ದ ಹಂಗಿರ್ತದೆ. ಮಿಂಚಿ ಮಾಯಮಾಯಿತಲ್ಲ, ಭೃಂಗದ ಬೆನ್ನೇರಿ ಬಂತಲ್ಲ ಕಲ್ಪನಾವಿಲ್ಲ. ಬೇಂದ್ರೆಯವರು ಅಷ್ಟೊಂದು ಬರೆದ್ರು ಗೋಕರ್ಣದಲ್ಲಿ. ನಾನು ಬೇಂದ್ರೆಯವ್ರ ಮೇಲೆ ಅಲ್ಲಲ್ಲ ಮಧ್ಯ ಮಧ್ಯ ಹೇಳುವಾಗ ಅಲ್ಲಿ ವಿದ್ವಾಂಸರು ಹೇಳ್ತಾರೆ, ನೀವು ಕೊಡೋ ಚಿತ್ರವೇ ಬೇರೆ. ಬೇಂದ್ರೆ ಅಂದರೆ ಅಧ್ಯಾತ್ಮವಿದರು, ಯೋಗಿಗಳು ಇವರೆಲ್ಲ. ಬೇಂದ್ರೆ ಒಂದು ವರ್ಷ ರೇಡಿಯೋದಲ್ಲಿ ಟಿ ವಿದಲ್ಲಿ ಹೇಳಿದರು, ಬರೀ ಶಬ್ದಗಾರ್ಡಿಗ ಅಂತಾರಲ್ಲ ನೋಡ್ಕೊಳ್ಳಿಪ್ಪ, ರಾಮ ಅಂದ್ರೆ ಮಾರೀಚನೆ, ರಾಮ ಅಂದ್ರೆ ದಶರಥರ ಪುತ್ರ, ನೀವೇ ನೋಡ್ಕೊಳ್ಳಿ. ನೀವು ಯಾವ ಜನ್ಮ ಎತ್ತಬೇಕ್ರಿ ಬೇಂದ್ರೆಯವ್ರನ್ನ ಅರ್ಥ ಮಾಡ್ಕೋಬೇಕಾರೆ ನೀವು? ಹಾ, ಬತ್ತು ನೋಡಿ, ಅವ್ರಿಗೆ ನಮಗಿರೋ ತಾದಾತ್ಮ್ಯ ಯಾತಕ್ಕೆ ನೆನೆಸ್ಕೊಂಡು ಅಂದರೆ, ಅವ್ರು ಮನಮನೆಗೆ ಹೋಗೋರು. ಯಾತಕ್ಕೆ ಹೋಗೋರು ಅಂದರೆ, ನನ್ನ ಕಾವ್ಯ ಇವನಿಗೆ ಅರ್ಥವಾಗಿದೆಯೇ ಎಲ್ವೇ ನೋಡಬೇಕು ಅಂತ. ಒಂದು ಸಣ್ಣ ಕೈ ಚೀಲ ಕಾಕಿ, ಅದರೊಳಗೊಂದು ನೋಟ್ ಪುಸ್ತಕ, ಇದ್ದಕ್ಕಿದ್ದಾಗ ಬಂದ್ಬಿಡೋರು ಕೂತ್ಕೊಂಡು, ನಾವೇನೋ ಮಾಡ್ತಿದ್ರೆ ಬನ್ನಿ ಕೂತ್ಕೊಳ್ಳಿ, ಸ್ವಲ್ಪ ತಡ ಆಗುತ್ತೆ ಪೂಜೆ, ನೀವು ಹೋಗಿ ನಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀನಿ, ಕಾಲೇಜ್ ಹೋತ ನೀವು ಹೋಗಿ ನಿಮ್ಮ ಪತ್ನಿಯವ್ರ ಜೊತೆ ಮಾತಾಡ್ತಾ ಇರ್ತೇನೆ. ಅವ್ರು ಸಂಡಿಗೆ ಮಾಡ್ತಾ ಇದ್ರೆ ಬಿಸಿಲಲ್ಲಿ ಕೂತು ಬಿಡೋರು, ಸಂಡಿಗೆ ಮೇಲೆ ಪದ್ಯ, ಕೂತಿದ್ರ ಮೇಲೆ ಪದ್ಯ. ನಮ್ಮ ಜೊತೆಲಿ ಏನು ಮಾತು ಅಂದರೆ, ಅವ್ರು ಏನಾದ್ರು ಮಾತಾಡಿ ಒಂದು 2 ನಿಮಿಷ ನಿಮಗೆ ಏನಾದ್ರು ಅರ್ಥ ಆಗ್ತದ್ಯಾ?
ಅಷ್ಟೊತ್ತಿಗೆ ವಾಮನ ಬೇಂದ್ರೆಯವರು ಬಂದರೆ, ನೋಡಪ್ಪ ನಾ ಮಾತಾಡೋದು ಇವ್ರಿಗೆ ಅರ್ಥ ಆಗ್ತದೆ, ಯಾಕೆ ಅವ್ರು ಹುಚ್ಚರಂತ ಮಾಡಿದ್ರು,